ಪ್ರಿಯ ವೀಕ್ಷಕರೇ ಆರ್ಎಸ್ವಿ ಮೀಡಿಯಾ ವಿಷನ್ ಚಾನೆಲ್ಗೆ ಸ್ವಾಗತ. ಮುತ್ತಣ್ಣ ಎಂಗೈತಿವ ಕೆಮ್ಮು ಅವಷ್ಟು ಸಲೀಸಾಗೈತೆ ಕಣವ್ವ ಬರ್ತೀನಿ ಮುತ್ತಣ್ಣ
ಮಗ ಯಾರ ಸತ್ತೋದ್ನಲ್ಲ ಅವನ ಸತ್ರೆ ಸತ್ತ ಬಿಡು ಅವನಿದ್ಯಾವ ರಾಜ್ಯ ಆಳ್ಬೇಕಾಗಿತ್ತು ಅಯೋಗ್ಯನ್ ತಂದು ಅದಕ್ಕೆ ಕುಡ್ದೆಲ್ಲ ಹಾಳ್ ಮಾಡಿ ಎಂಟ್ರು ಮಕ್ಕಳನ್ನ ಬೀದಿ ಪಾಲ್ ಮಾಡ್ಬಿಟ್ಟ ಲೇ ಕುಡಿಲ ಕಾಫಿ ಆ ತಣ್ಣಗಾಯ್ತದೆ ಲೇ ತಡಿಲ್ಲ ತಡಿಲ್ಲ ಪುಟಣ ಒಂದೋಟ ನಿಂತತ್ತ ಕೊಡ್ತೀನಿ ಬಿರಿನ್ ತಾಪ ಇಟೋನ್ ಕೊಟ್ಬಿಡೆ ಲೇ ಮಗ ಹಾಕ್ಲಾ ಇದಕ್ಕೆ ಕಾಫಿ ಹಾಕ್ಲಾ ಇದಕ್ಕೆ ಹಂಗೆ ಒಳ್ಳೆ ಹುಡುಗ ನಾ ಹೇಳದ್ನಪ್ಪ ಅವನಿಗೆ ಲೋ ಇಷ್ಟು ಬಿಸ್ನೆಸ್ ಆಯ್ಬೇಡುವ ನಿನ್ ಮಾತು ಪಂಗಾರ್ತಿ ಎತ್ತ ಅಂತ ನನ್ನ ಮಾತು ಕೇಳಲಿಲ್ಲ ಅವ ಅಲ್ಲ ನಾ ಹೇಳೋದು ಇನ್ನ ಮಕ್ಕಳು ಚಿಕ್ಕವರು ಬೀದಿ ಪಾಲ ಆಗ್ಬಿಡ್ತಾರೆ ಅಂತ ನನ್ನ ಮಾತು ಕೇಳದ್ನ ಅವನು ಹುಟ್ಟು ಸಾವು ನಮ್ ಕೈನಲ್ಲಿ ಐತೇನಯ್ಯ ಬದುಕ್ ಬಾಳ ಮಾತೇಳಯ್ಯ ಅಂತಂದ್ರೆ ನಿಂದೆಲ್ಲ ತರಲೆ ಮಾತೆ ಹೋಗ್ಲಿ ಬಿಡು ಹುಡುಗ ನೋಡ ಗಟ್ಮುಟ್ಟ ಗೌನೆ ನಿಮ್ ಅಂಗಡಿಗೆ ಕೆಲ್ಸಕ್ಕೆ ಪಡಿಕೋ ಈರುಳ್ಳಿ ಹೆಚ್ಚಕ್ಕೆ ನೀರೋರಕ್ಕೆ ಆಯ್ತದೆ ಒಳ್ಳೆ ಹೇಳ್ದೆ ಇರೋನೊಬ್ಬ ನನ್ಗೆ ಕೆಲಸ ಇಲ್ಲ ಇಲ್ಲಿ ಒಂದ್ ಕಾಫಿ ಕೊಡು ಸ್ವಾಮಿ ಬಟ್ಟೆ
ಯಾವೂರು? ಬೆಟ್ಟಳ್ಳಿ. ಆ ಬೆಟ್ಟಳ್ಳಿಯವ್ರು ಯಾರೋ ಇಲ್ಲೊಂದು ರೇಷನ್ ಶಾಪ್ ಮಾಡ್ತೀನಿ ಅಂದಿದ್ರು, ನೀವೇಯಾ? ಅಲ್ಲ ಅಲ್ಲ ಅಲ್ಲ, ನಮ್ದು ಸೈಕಲ್ ಶಾಪ್. ಓ ತಾಳಿ, ಯಾಕೆ ಇದೊಂದು ಅರ್ಧ ಹಾಕಿ ಹಾಕಿ ಏ ಅರ್ಧ ಹಾಕಿ ಅಂದ್ರೆ ಕುಡಿ. ಏನ್ ಪಾಪನ ಊರ್ಗ ಹೊಸ್ದಾಗ ಬಂದಿದ್ದಾರೆ, ಅವ್ರ ಹತ್ರ ಇದೇನ ಗೋಳ್ನಿಂದು? ಊರ್ಗ ಹೊಸ್ದಾಗ ಬಂದ್ರೆ ಏನಾಯ್ತು? ಇನ್ ಮ್ಯಾಕ್ ನಮ್ಮವರೇ ಆದ್ರಲ್ಲ ಅಲ್ಲವ್ರ ಅಂದಂಗೆ ನೀವಿಲ್ಲಿ ಸೈಕಲ್ ಶಾಪ್ ಮಾಡಿಸ್ತೀನಿ ಅಂದ್ರಿ. ಕೆಲಸ ಮಾಡಕ್ಕೆ ಹುಡುಗರ ಗಿಡಗ್ರ ಯಾರು ಬೇಡವ್ರ? ಬೇಕಾಗಿತ್ತು. ಅದೇ ನಾ ಹೇಳೋದು. ಏನೋ ರಾಮ, ಅಣ್ಣ ಅವ್ರ ಸೈಕಲ್ ಶಾಪ್ ನ ಕೆಲಸ ಮಾಡ್ತೀಯಲ್ಲ, ಲೇ ಒಳ್ಳೆ ಕ್ವಾಲೆ ಬಸ್ ಅನ್ನ ತಲೆ ಆಡಿಸ್ತೀಯಲ್ಲ, ನೆಟ್ ನೇರವಾಗಿ ಹೂ ಅನ್ನ ಕೇನ್ಲ ಆಗೈತ್ ನಿಂಗೆ? ಮಾಡ್ತೀನಿ. ಹಾ ಹಂಗೇಳು. ಒಳ್ಳೆ ಹುಡುಗ ಇವನ್ನ ಇಟ್ಕೊಳ್ಳಿ, ಕೆಲಸ ಎಲ್ಲ ಚೆನ್ನಾಗಿ ಮಾಡ್ತಾನೆ. ಲೇ ಸೈಕಲ್ ಪಂಪ್ ಹೊಡಿಯೋದು ಪಂಚರ್ ಹಾಕೋದು ಎಲ್ಲ ಕಲ್ತ್ಕೊಂಬೇಕು. ನಿನ್ ಹೆಸರೇನ ಮರಿ? ರಾಮ ಅಂತ. ಬೀಗಿಸ್ಕೆ ಕೊಡಿ ನೋಡು. ಅದೇ ಅಂಗಡಿ ಏನ? ಲೇ ಸೈಕಲ್ ತಕೊಂಡೋಗಿ ಅಂಗಡಿ ಬೀಗ ತೆಗೆದು ಸಾಮಾನೆಲ್ಲ ಜೋಡಿಸ್ಬೇಕು, ಗೊತ್ತಾದೇನ್ಲೇ? ಹುಷಾರು. ಹುಷಾರ್ಗನ್ಲೇ. ಹಾ ಹುಡುಗಾನು ಇಲ್ಲೇ ಸಿಕ್ಬಿಟ್ನಲ್ಲ ನಿಮ್ಗೆ. ಹುಡಣ ಕಾಫಿ ಬೇಕಾಯ್ತು? ಅಣ್ಣವ್ರ ಕಾಫಿ ಬೇಕಲ್ಲ, ನಾನ್ ಕೊಡ್ತೀನಿ. ಎಷ್ಟಾಯ್ತು? 35. ತಗೊಳ್ಳಿ. ನಾನೇ ಕೊಡೋಣ ಅಂತಿದ್ದೆ. ಯಾವಾಗ ಕೊಟ್ಟಿದ್ದೆ? ಅಂಗಡಿ ತಗೋಬೇಕನ? ಪರವಾಗಿಲ್ಲಪ್ಪ, ಅಂಗಡಿ ಕಳಿಯಾಗೈತಿ, ವ್ಯಾಪಾರ ಚೆಂದಾಗಾಯ್ತದೆ. ಇದ್ರ ಓನರ್ ರಂಗಪ್ಪ, ಯಾರೋ ಬೆಟ್ಟಳ್ಳಿಯವ್ರು ಬಂದು ಬಾಡಿಗೆ ಕೇಳ್ತಾ ಅವ್ರೆ, ಬಾಡಿಗೆ ಕೊಡಣ ಹೆಂಗೆ ಅಂತ ಬಂದ್ ಕೇಳ್ದ. ಅದಕ್ ನಾ ಹೇಳ್ದೆ, ಅಯ್ಯೋ ಬುದ್ಧಿಗಿದ್ದಿ ಐತೇನೆ, ಬೆಟ್ಟಳ್ಳಿಯವ್ರಾದ್ರೆ ಕೊಡು, ಯಾಕಂದ್ರೆ ತಗ ತಟವಟ ಮೋಸ ಏನು ಮಾಡಕ್ಕಿಲ್ಲ ಅಂದೆ. ಯಾಕಂದ್ರೆ ಒಬ್ರಿಗೆ ಒಳ್ಳೇದ್ ಮಾಡಿದ್ರೆ ಶಿವ ನಮ್ಗೂ ಒಳ್ಳೇದ್ ಮಾಡ್ತಾನ್ ನೋಡು. ಇದಕ್ ಬಾಡಿಗೆ ಎಷ್ಟು? 25 ರೂಪಾಯಿ. 25? ಅಲ್ಲ ನಾ ಹೇಳೋದು, ಅವ್ನು 30 ರೂಪಾಯಿ ಕಡಿಮೆ ಆಗಕ್ಕಿಲ್ಲ ಅಂದ್ಬಿಟ್ಟ. ಅದಕ್ ನಾ ಹೇಳ್ದೆ, ಯೋ ನಿನ್ ಬುದ್ಧಿಗಿದ್ದಿ ಏನಾದ್ರೂ ಐತೇನೆಯ, ಸೈಕಲ್ ಸಾಪ್ತಾಗ ಎಂತದೆ ವ್ಯಾಪಾರ? ಬೆಳಿಗ್ಗೆ ಸಂಜೆ ಗಂಟ ಪಂಚರ್ ಹಾಕಿದ್ರು ಪಂಪ್ ಹೊಡೆದ್ರು ಪಾವಲಿ ಗಿಟ್ಟಕ್ಕಿಲ್ಲ. ಹೌದಾ? ಅಲ್ಲ 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 ಅಲ್ಲ, ನಾನ್ ಹಂಗಂದಿದ್ದಕ್ಕೆ ಅವ ಬಾಡಿಗೆ ಕಡಿಮೆ ಮಾಡಿದ್ದು. ಸರಿ ನೀವೇನ್ ಮಾಡ್ಕೊಂಡಿದ್ದೀರಾ? ನನ್ಗೇನಾಯ್ತಪ್ಪ, ಊರ್ನಾಗೆ ದನ ಕರ ಕೊಡ್ಸೋದು ಅವ್ರಿವ್ರಿಗೆ, ಆಮ್ಯಾಕೆ ಹೆಣ್ಣುಗಳಿಗೆ ಗಂಡುಗಳನ್ನ ಹುಡುಕ್ಕೊಡೋದು, ಹಿಂಗೆ ಕಾಲ ಆಗ್ತೀವ್ನಿ ಅಂತಂಗೆ. ನಿನಗೆ ಮದುವೆ ಆಗೈತಾ? ನಿನಗೆ ಈ ಊರಿನ ಗುರುತು ಪರಿಚಯದವ್ರು ಯಾರು ಇಲ್ವಾ? ಇದ್ದಾರೆ, ನನ್ನ ದೂರ ಸಂಬಂಧಿಕರು ಒಬ್ರು ಇದ್ದಾರೆ ಈ ಊರಲ್ಲಿ. ಈ ಊರ್ನಾಗ? ಅದ್ಯಾರಪ್ಪ ನನಗೆ ಗೊತ್ತಿಲ್ಲದೆ ಇರೋರು. ದೇವಮ್ಮ ಅಂತ. ಅಲ್ಲ, ನಮ್ ದೇವಮ್ಮಜ್ಜಿ ಮನೆಯ ಮನೆ ನಿಮ್ಗೆ ಗೊತ್ತಾ? ಅದನ್ನ ನೋಡ್ಕೋದೇನ್ ಕಷ್ಟ ಇಲ್ಲಪ್ಪ. ಹಿಂಗೆ ಬಲಕ್ಕೊಂತೋದ್ರೆ ಅಲ್ಲೊಂದು ಈರಣ್ಣನ ಗುಡಿ, ಗುಡಿನ ಎಡಗ್ ಬಿಟ್ಟು ಬಲಕ್ ನೇರ ಹೊಂಟೋದ್ರೆ ಅದ್ ಎದುರು ಮಕ್ಕ ಒಂದು ಮಾವಿನ ಮರ ಸಿಗ್ತೈತೆ. ಆ ಮಾವಿನ ಮರದ ಪಕ್ಕದ ಪಕ್ಕದಾಗೆ ಒಂದ್ ರೋಣ ಕಲ್ ನಿಲ್ಸವ್ರೆ, ಕಲ್ಲನ್ನ ಎಡಕ್ ಬಿಡು, ಮರನ ಎದುರು ಮಡಿಕೋ, ಈ ಸ್ವಾಮಿ ಹುಟ್ಟೋ ಕಡೆ ಮಖ ಮಾಡ್ಕೊಂಡು ಒಂದ್ ಗಳಿಗೆ ಹಂಗೇ ನಿಂತ್ಕೋ. ಕುಟಾಣಿ ಶಬ್ದ ಕೇಳಿಸ್ತದೆ. ಏನ್ ಕೇಳಿಸ್ತದೆ? ಕುಟಾಣಿ ಶಬ್ದ. ಅದೇ ನೋಡಪ್ಪ ನಮ್ ದೇವಮ್ಮಜ್ಜಿ ಮರೆ. ಯಾರೇದು ಮನೆ ಮುಂದೆ ಇಷ್ಟೊಂದು ಕಸ ಹಾಕಿರೋದು? ಮೂರೊತ್ತು ಆಟ ಆಡ್ತಿರ್ತಿಯಲ್ಲ, ಆ ಕಸನ ತೆಗೆದು ಆ ಕಡೆ ಹಾಕ್ಬಾರ್ದ? ತೆಗ್ದಾಕಿದ್ದೆ ಅಜ್ಜಿ, ಆ ಮೂಲೆ ಮನೆಯವ್ರು ಯಾವಾಗ್ಲೂ ಹಂಗೇನೆ, ಅವ್ರ ಮನೆ ಮುಂದೆ ಇರೋ ಕಸನೆಲ್ಲ ತಂದು ನಮ್ಮನೆ ಮುಂದೆ ಹಾಕ್ತಾರೆ. ಹೇಳೇ ಬಿತ್ರಿ, ಮೂರೊತ್ತು ಚಾಡಿ ಚುಚ್ಚದೆ ನಿನ್ ಕೆಲ್ಸ. ಲೇಲೆ ಏನೇ ಪಾತ್ರೆ ಅಷ್ಟೊಂದ್ ತಗೋಗೈತೆ ಅಜ್ಜಿ? ನೋಡಜ್ಜಿ ಪಾತ್ರೆ ನೆಟ್ಟಾಕಿ ತಗಿಸ್ಕೊಂಬಂದವಳೆ. ಅಜ್ಜಿ ನೋಡಜ್ಜಿ ಅವ್ಳು ನೀರಾಕ್ಬಿಟ್ಟೋಟದ್ಲು. ಓ ನೀವಿಬ್ರು ಅದ್ಯಾವ ನಕ್ಷತ್ರದಾಗ ಹುಟ್ಟಿದ್ರು ಕಾಣೆ, ಒಂದ್ ಗಳಿಗೆನಾರ ಸುಮ್ಮನಿರಕ್ಕಿಲ್ವಲ್ಲ. ನಿನ್ ಮಕ ಮಕಡೆ ಹಾಕ, ಜಜ್ಬಿಡ್ತೀನಿ ನೋಡು. ಓ ಸೈಕಲ್ ಸೈಕಲ್. ನಮಸ್ಕಾರ ಅಜ್ಜಿ.
ಚೆನ್ನಾಗಿದ್ದೀರಾ? ಬಾರಪ್ಪ, ಎಂತ ಚಂದವೋ ಏನೋ ವಯಸ್ಸಾದ್ಮೇಗೆ ಅಂದಂಗೆ ನೀನ್ ಯಾರು ಒಂಬದೇ ಗೊತ್ತಾಗ್ಲಿಲ್ವಲ್ಲ. ಕೂತ್ಕೋ. ನಾನಜ್ಜಿ ಬೆಟ್ಟಲಿ ಗೋವಿಂದಪ್ಪನ ಮಗ ಕೃಷ್ಣ. ನಮ್ ಗೋವಿಂದಪ್ಪನ ಮಗನ? ಎಷ್ಟ್ ದಿನ ಆಗೋಯ್ತು ಮರಿ ನಿನ್ ನೋಡಿ, ಸಣ್ಣ ಮಗಿನಾಗ ನೋಡಿದ್ದು. ಆಗ್ಲೇ ಎಷ್ಟುದ್ದ ಬೆಳೆದು ಬಿಟ್ಟಿದ್ಯಾ? ಚೆನ್ನಾಗಿದ್ಯೇನಪ್ಪ? ಇಷ್ಟು ಮಾತ್ರ ಇದ್ದೀನಜ್ಜಿ, ಎಲ್ಲ ನಿಮ್ ಆಶೀರ್ವಾದ. ನಿಮ್ಮಪ್ಪ ಸತ್ತೋದ್ನಂತೆ ಸುದ್ದಿ ತಿಳಿಯಿತು. ಏನ್ ಮಾಡೋದಪ್ಪ, ವಯಸ್ಸಾದ ಮುದುಕಿ ಅಷ್ಟ ದೂರ ಬರಕ್ ಆಗ್ಲಿಲ್ಲ. ಮತ್ತೆ ಈಗ ಏನ್ ಮಾಡ್ಕೊಂಡಿದ್ಯಾ? ಇನ್ಮೇಲೆ ಇಲ್ಲೇ ಇದ್ದು ಬಿಡೋಣ ಅಂತ ಬಂದ್ಬಿಟ್ಟಿದ್ದೀನಿ. ಲಚ್ಚಿ, ಒಳಗೋಗಿ ಪಾರ್ವತಿಗೆ ಒಂದ್ ಲೋಟ ಕಾಫಿ ಮಾಡು ಅಂತ ಹೇಳು. ಅವಳೆಲ್ಲ ಅವಳಜ್ಜಿ ಬೆಳಿಗ್ಗೆ ಹೋದವಳು, ಇನ್ನ ಬಂದೇ ಇಲ್ಲ. ಅಯ್ಯೋ, ನಿನ್ ಕಣ್ಣು ಕಳ್ಳಿ ಹಾಲು. ಈ ಆಯ್ ಈಗ ತಾನೇ ಹೋದ್ಮೇಲೆ ನೀರ್ ತಗೊಂಡು ಹೋಗಿ ಹೇಳು. ಪರವಾಗಿಲ್ಲ ಅಜ್ಜಿ, ನನ್ನ ಕಾಫಿ ಗೀಪಿ ಏನು ಬೇಡ. ಅಯ್ಯೋ ಸುಮ್ನಿರಪ್ಪ, ಅಪರೂಪವಾಗಿ ಬಂದಿದ್ಯಾ, ಕೂತ್ಕೋ. ಏನಂದೆ, ಈ ಊರಾಗೆ ಇರ್ತೀನಿ ಅಂದ? ಇಲ್ಲೇ ಒಂದ್ ಸೈಕಲ್ ಶಾಪ್ ಇಟ್ಕೊಂಡಿರೋಣ ಅಂತ. ಯಾವುದೋ ಹೊಟ್ಟೆ ಒರೆಯಕ್ಕೊಂದ್ ಮಾರ್ಗ. ಆಗ್ಲಿ, ದೇವ್ರ ಒಳ್ಳೇದ್ ಮಾಡ್ತಾನೆ. ಇದೇನು ಇಬ್ರು ಹಿಂದಕ್ತಾ ಇದೀರಿ ಹುಚ್ಚಿಡ್ದವ್ರಂಗೆ? ಏನಿಲ್ಲ ಅಜ್ಜಿ, ಅದು ನಿನ್ನೆ ಈ ಊರಿಗೆ ಬರ್ತಾ ಸೈಕಲ್ ಮೇಲೆ ಬಿದ್ದುಬಿಟ್ಟೆ, ಅದನ್ ನೋಡಿ. ಅಷ್ಟೇನಾ? ಇವ್ರು ಯಾರು ಬೇರೆ ಅಲ್ಲ ಕಣೆ, ಬೆಟ್ಟಳ್ಳಿ ನನ್ ವಾರ್ಗಿತ್ತಿ ಕಡೆ ಸಂಬಂಧ. ನಾನಿನ್ ಬರ್ತೀನಿ ಅಜ್ಜಿ. ಅಪರೂಪಕ್ ಬಂದಿದ್ಯಾ, ಉಣ್ಕೊಂಡ್ ಹೋಗ್ಬಾರ್ದ? ಪರವಾಗಿಲ್ಲ ಅಜ್ಜಿ, ಇನ್ನೊಂದ್ಸಲ ಬರ್ತೀನಿ. ಆಗಾಗ ಬಂದು ಹೋಗು ಮಗ. ನಾ ಬರ್ಲ. ನಮಸ್ಕಾರ ಮೇಟ್ರೆ. ನಮಸ್ಕಾರ, ಚೆನ್ನಾಗಿದ್ದೀರಾ? ಇವರು ಕೃಷ್ಣ ಅಂತ. ನಮಸ್ಕಾರ. ನಮ್ಮೂರು ಹೊಸಬ್ರು, ಈ ಊರ್ನಾಗೆ ಒಂದ್ ಸೈಕಲ್ ಸಾಫ್ ಮಾಡಬೇಕು ಅಂತ ಅವ್ರೆ. ಅದಕ್ಕೆ ನಿಮ್ ಕೈನಾಗೆ, ಯಾಕಂದ್ರೆ ನಿಮ್ ಕೈಗುಣ ಚೆನ್ನಾಗದೆ, ನಿಮ್ ಕೈನಾಗೆ ಓಪನ್ ಮಾಡಿಸ್ಬೇಕು ಅಂತ ನಾನೇ ಹೇಳಿ ಕರ್ಕೊಂಡ್ ಬಂದಿರ್ನಿ ಇವ್ರನ್ನ. ಆಗ್ಬಹುದು. ಯಾವಾಗ? ನಾಳೆ ಬೆಳಿಗ್ಗೆ 9 ಗಂಟೆ. ಆಯ್ತು, ಬರೋಣ. ಬಂದ್ಬಿಟ್ಟು ಕೆಲಸ ಮುಗಿಸ್ಬೇಕು. ಸಗಿರಿಕ, ನಾನ್ ತೊಳಿತೀನಿ. ಆಯ್ತು ಬಿಡೆ, ನೀನ್ ಯಾಕೆ ಕೈ ಮಸಿ ಮಾಡ್ಕೊಳ್ತೀಯ? ಆ ಬಟ್ಟೆ ಒಣಗಿದ್ರೆ ತೆಗೆದು ಒಳಗಡೆ ಇಡು. ಸರಿ. ಏನಕ್ಕ, ಮಾರ್ನಮ್ಮ ಹಬ್ಬದಲ್ಲಿ ಚಾಮುಂಡಿ ಬೆಟ್ಟಕ್ಕೂ ಅರಮನೆಗೂ ಊರಿನಾಗೂ ಬಣ್ಣ ಬಣ್ಣದ ಲೈಟ್ ಬಿಟ್ಟಿರ್ತಾರಂತೆ. ಹೌದೇನಕ್ಕ? ಹೌದು ಕಣೆ, ನೋಡಕ್ ಎರಡು ಕಣ್ಣು ಸಾಲದು. ನೀವ್ ಯಾವಾಗ ಹೋಗಿದ್ರಿ? ಮದುವೆ ದೋಸ್ತರಲ್ಲಿ ಮೊದ್ಲವ್ರ ಜೊತೆ ಅಲ್ಲಿಗೆ ಹೋಗಿದ್ದು. ಹಂಗಂದ್ಮೇಲೆ ಬೋಲ್ ಚೆನ್ನಾಗಿತ್ತು ಅಲ್ವೇನಕ್ಕ? ಛೀ, ಇಷ್ಟು ದೊಡ್ಡವಳಾಗಿದ್ರು ನೀನ್ ನಾಚಿಕೆ ಇಲ್ಲ ಕಣೆ. ನಾಚಿಕೆ? ಊರಿನ ನಾಚಿಕೆ. ಈ ದೀಪ ಬೆಳಗ್ತಿರೋ ಹಾಗೆ ನಿನ್ ಭವಿಷ್ಯ ಬೆಳಗ್ಲಿ ಅಂತ ಆ ದೇವರಲ್ಲಿ ಕೇಳ್ಕೊತೀನಿ. ಎಲ್ಲ ನಿಮ್ಮಂತರ ಆಶೀರ್ವಾದ ಪಟ್ಟಣವ್ರೆ. ಬರ್ಲ ಪಾರ್ವತಿ,
ಅಜ್ಜಿ ತಂದು ಕೊಡು. ಯಾರು ಹೋಗೋಣ? ಪಾರ್ವತಿ, ಹ್ಮ್, ತಿನ್ನೋಡಿ ಅಕ್ಕ. ಓ, ಮೇಷ್ಟ್ರು ಬಂದ್ರು ಅಂತ ಕಾಣತ್ತೆ. ಸರು, ಬೇಗ ಕಾಫಿ ತಗೊಂಬಾ. ತಗೊಳ್ಳಿ ಅಕ್ಕ, ಬಿಸಿಸಿ ಕೊಡಿ ಮೇಷ್ಟ್ರಿಗೆ. ರುಚಿ ಹೆಂಗಾಯ್ತು ಹೇಳಿ. ಅಯ್ಯೋ, ಇದೇನಂದ್ರೆ ಹುಡುಗಾಟ? ಪಾರ್ವತಿ ಒಳಗಿದ್ದಾಳೆ. ಇರ್ಲಿ ಬಿಡ. ತುಂಬಾ ಸಿಹಿ ಆಗಿದೆ, ಇನ್ನೊಂದು ಕೊಡು. ಇಲ್ಲಿ ಇನ್ನೊಂದು ಕೊಡು. ಒಂದೇನು ಕೊಡು. ನೋಡ್ದ ನೋಡ್ದ, ಇನ್ನೊಂದು ಕೊಟ್ಬಿಡು. ನಾನು ಹೋಗ್ತೀನಿ. ಸ್ವಲ್ಪ ಇರು ಪಾರ್ವತಿ, ನೀವು ತಿಳ್ಕೊ ಕೊಡ್ತೀನಿ. ಹ್ಮ್, ನನ್ ಬೇಡಿ, ಮೇಸ್ಗೆ ಕೊಡಿ. ಮನೆ ಕಾಯುವಾಗ ಏನ್ ವಚನ ಆಯ್ತಪ್ಪ? ಮನೆಯಿಂದ ಇಲ್ಲಿ ಹೊತ್ಕೊಂಡ್ ಬರೋ ಹೊತ್ತಿಗೆ ಉಂಡಿದ್ದೆಲ್ಲ ಹರ್ಕೋಬಿಡ್ತು. ಏ, ಹಿಡ್ಕೋಬಾರ್ಲ. ಇದನ್ ಯಾಕ್ರಿ ಇಷ್ಟು ಕಷ್ಟಪಟ್ಟು ಇಲ್ಲಿವರೆಗೂ ಹೊತ್ಕೊಂಡ್ ಬರಕ್ ಹೋದ್ರಿ ಅಂತ? ಅಲ್ಲೇ ಎಲ್ಲಾದ್ರೂ ಬಿದ್ದಿದ್ರೆ ಆಗ್ತಿರ್ಲಿಲ್ವಾ? ಹಂಗೆ ಮಾಡಿದ್ರ ಆಗಿರೋದು. ಆದ್ರೆ ಏನ್ ಮಾಡೋದು? ಅಲ್ಲ, ನಾ ಹೇಳೋದು ಹಂಗಿದ್ರು, ನೀನು ಹೊಸ್ದಾಗ ಸೈಕಲ್ ಸ್ಟಾಪ್ ಮಡಗಿದ್ದೀಯ, ಅದಕ್ಕೊಂದು ಪಂಚರ್ ಹಾಕಿ ಬ್ಲೋ ಹೊಡೆದ್ರೆ ನಿನಗೂ ಒಂದ್ ಕೆಲಸ ಸಿಕ್ತಂಗ ಆಯ್ತದೆ ಅನ್ಕೊಂಡ್ ತನ್ನಪ್ಪ. ಏನಾಯ್ತಿದ್ರಾಗ ಪಂಚರ್ ಹಾಕಕ್ಕೆ? ಏನ್ಲ, ಏಕ್ದಮ್ ನನ್ ಗಾಡಿ ನಿನ್ ಕಂಡ ಮಾಡ್ಬಿಟ್ಟೆ, ಒಂದ್ ಪಂಚರ್ ಹಾಕಿ ಗಾಳಿ ಹೊಡಿಯಕ್ ಏನ್ಲ ಆಗೈತೆ? ಏನ್ ಸ್ವಾಮಿ, ಇದ್ರ ಸೀಟ್ ಎಲ್ಲಿದೆ? ಅಲ್ಲ, ಸೈಕಲ್ ಮನೆಯಿಂದ ತಂದಾಗ ಸೀಟ್ ಇತ್ತಲ್ಲಪ್ಪ, ಎಲ್ಲೊಬ್ಬತ್ತ ದಾರಿಯೊಳಗೆ ಬಿದ್ದೋಗ್ಬಿಟ್ಟಿರ್ಬೇಕು. ಟೈರ್ ಎಲ್ಲ ಹಾಕಿದ್ ಬದಲಾಗೈತೆ. ಟೈರೋ ಸೀಟ್ ಎಂಜರ್ ಅಯ್ಯ. ಇದ್ರ ಪೆಡ್ಲಲ್ಲಿ ಪೆಡ್ಲು ಹೊಸ್ತೇ ಹಾಕಿಸ್ಬೇಕು. ಏನ್ ಸ್ವಾಮಿ, ಇದ್ರ ಚೈನ್ ಇಲ್ಲ, ಇದ್ರ ಫೋಕ್ಸ್ ಎಲ್ಲ ಹೊರಟು ಹೋಗಿದೆ, ಇದ್ರ ರಿಮ್ ಎಲ್ಲ ಹೊರಟು ಹೋಗಿದೆ. ಅದೇನೇನಿಲ್ಲ, ನನ್ಗೇನ್ ಗೊತ್ತಾಯ್ತದೆ? ಸೈಕಲ್ ಸ್ಟಾಪ್ ಮಾಡಿದ್ರು ನೀನಪ್ಪ. ಅದೇನೇನ್ ರಿಪೇರಿ ಮಾಡ್ಬೇಕು ಮಾಡ್ಕೊಡು. ಓದ್ ಬಂದ್ ಕಡಿಯೆಲ್ಲ ನೀನ್ ಹೆಸರು ಹೇಳ್ಕೊಂಡು ಕಾಲ ಹಾಕ್ತೀನಿ. ರಾಮ, ಈ ಸೈಕಲ್ ತಗೊಂಡೋಗಿ ಅಲ್ಲಿ ತಳ್ಳು. ಏ, ಹುಷಾರ್ಕಲ್ಲ, ಅದು ಬೋ 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 ಹಳೆ ಕಾಲದ ಗಾಡಿ ಅದು. ಸರಿ, ನಾನು ಟೌನ್ಗೆ ಹೋಗ್ಬಿಟ್ಟು ಬರ್ತೀನಿ, ಒಂದು ಅರ್ಜೆಂಟ್ ಕೆಲಸ ಇದೆ. ಯಾವ್ದಾದ್ರು ಒಂದು ಚೆನ್ನಾಗಿರೋ ಗಾಡಿ ಕೊಡು. ಬೇಡ ಬಿಡು, ನಾನೇ ಹುಡ್ಕಂತೀನಿ. ಗಂಟೆಗೆ ನಾಲ್ಕು ಆಣೆ ಐತದೆ. ತೆಗಿಲ ಕೃಷ್ಣಪ್ಪ, ನಂತಾವ್ ದುಡ್ತಕ್ಕಂತಾನ? ಅಲ್ಲ, ನಮ್ಮ ಮಾತು ಕೇಳೋದು ಏನೋ ವಿಶ್ವಾಸಕ್ಕೆ ಏನ್ ಬರ್ತೀವಪ್ಪ? ನಾ ಬರೋಣ. ಚೆನ್ನಾಗೈತಲ್ಲ, ಆಮೇಲೆ ಆಕ್ಸಿಡೆಂಟ್ ಆಕ್ಸಿಡೆಂಟ್ ಆಗ್ಬಿಟ್ಟು. ಚೆನ್ನಾಗೈತೇನೋ ಕೃಷ್ಣಪ್ಪ. ಸರಿ ಸ್ವಾಮಿ. ಅಣ್ಣ, ಪಕ್ಕ ಓಸಿಗಿರಾಕಿ ಇದು. ಅಕ್ಕ ಅಕ್ಕ, ಏನಕ್ಕ ಕೈನಾಗೇನೋ ತಿಂಡಿ ಪಟ್ನ ತತ್ತಾದೀಯಾ? ನಮಗ್ ಕೊಡಕ್ಕ. ಹ್ಮ್, ಕೊಡ್ತೀನಿ. ತಿಂತೀಯ? ಕೊಟ್ರೆ ತಿಂದೇ ಇರ್ತೀವಾ? ಕೊಡಕ್ಕ. ಹತ್ತು ಇರಿಕೆ ಬಜ್ಜಿ ನೀನೇ ಮಾಡಿದ್ದ? ಏನು, ಇಬ್ರೇ ತಿಂತಾ ಇದ್ದೀರಲ್ಲ, ನನಗೇನಿಲ್ವೋ? ತುಂಬಾ ಚೆನ್ನಾಗಿದೆ, ಇನ್ನೊಂದು ಕೊಡು. ತುಂಬಾ ಸಿಹಿಯಾಗಿದೆ, ಇನ್ನೊಂದು ಕೊಡು. ನಿಮ್ಮಮ್ಮಂಗೆ ಸಖತ್ ಕಾಯಿಲೆ ಆಗಿ ಆಸ್ಪತ್ರೆಗೆ ಹಾಕವ್ರೆ, ಈ ಕಾಗದ ಕಂಡು ಕೂಡಲೇ 50 ರೂಪಾಯಿ ಕಳಿಸುವಂತ ಬರೀರಿ ಬುದ್ಧಿ.
ಅಷ್ಟೇನಾ? ಅಷ್ಟೇ ಬುದ್ಧಿ. ಕಾಗದ ಇವತ್ತು ಹಾಕಿದ್ರೆ ದುಡ್ಡು ನಾಳೆನೆ ಬರ್ತದ? ಹೆಂಗಪ್ಪ ಇವತ್ ಕಾಗದ ಹಾಕಿದ್ರೆ ಅದ್ ನಿನ್ ಮಗನ್ ಕೈ ತಲುಪೋದಕ್ಕೆ ಎರಡು ದಿನ ಆಗುತ್ತೆ, ಅವನ್ ಅಲ್ಲಿಂದ ದುಡ್ಡು ಕಳ್ಸಿದ್ರೆ ನಿನ್ ಕೈ ತಲುಪೋದಕ್ಕೆ ಎರಡು ದಿನ ಆಗುತ್ತೆ. ಅಯ್ಯೋ ಶಿವನೆ, ಹಂಗಂತಂದ್ರೆ ನಾನೀಗ ಏನ್ ಮಾಡ್ಲಪ್ಪ? ಡಾಕ್ಟ್ರು ಇಂಜೆಕ್ಷನ್ ಬೇರೆ ಬರ್ಕೊಟ್ಬಿಟ್ಟವ್ರೆ, ಕೈನಾಗ ಒಂದು ಕಾಸು ಇಲ್ಲ, ಇದ್ ಬದ್ ಪಾತ್ರೆ ಎಲ್ಲ ಅಡ ಇಟ್ಬಿಟ್ಟು ಔಷಧಿ ಕೊಟ್ಬಿಟ್ಟಿವ್ನಿ. ಈಗ ಸದ್ಯಕ್ಕೆ ನಾನೊಂದು 10 ರೂಪಾಯಿ ಕೊಟ್ಟಿರ್ತೀನಿ, ಔಷಧಿ ತಗೊಂಡೋಗಿ ಕೊಡು. ನಿನ್ ಮಗ ದುಡ್ಡು ಕಳ್ಸಿದ್ಮೇಲೆ ಕೊಡಿವಂತೆ. ಹಾ, ಚಾನೆ ಉಪಕಾರ ಮಾಡಿದ್ರಿ ಬುದ್ಧಿ. ಆ ಶಿವ ನಿಮ್ಗೆ ಒಳ್ಳೇದ್ ಮಾಡ್ಲಿ. ಏ ಅಯ್ಯ ಬಾಯಲ್ಲಿ, ಇದನ್ ಪೋಸ್ಟ್ ಹಾಕ್ಬಿಟ್ಟು ಹೋಗು. ಇನ್ನು ಬೋಣಿನ ಆಗಿಲ್ಲ, ಆಗ್ಲೇ ಕೈ ಹಾಕ್ಬಿಟ್ಟೆ. ನೀನು ಯಾಕಂಗ್ ಹೊಡ್ಕೋತೀಯ? ತಗೋ, ಕಾಸ್ ಬೇಕಾದ್ರೆ ಕೊಡ್ತೀನಿ. ಬೇಡ ಪಾರ್ವತಿ, ಸುಮ್ನೆ ಕೇಳಿದೆ, ನಿನ್ನ ಹತ್ರ ತಗೊಳ್ತೀನ ನಾನು. ಏನ್ ಪಾರ್ವತಿ, ಹಾಲು ಇಷ್ಟೊಂದು ನೀರಾಗ್ಬಿಟ್ಟೈತಲ್ಲ. ಸ್ವಾಮಿ ಸತ್ಯವಾಗ್ಲೂ ಒಂದ್ ತೊಟ್ಟು ನೀರ್ ಹಾಕೋದಿಲ್ಲಪ್ಪ. ಕಸ ಕರಿಯೋದೆ ಹಂಗೆ, ಕರ್ದಿದ್ದು ಕರ್ದಂಗೆ ತಂದಾಕ್ತೀನಿ. ನೀರ್ ಬಂತಿಯಲ್ಲ, ನಿಂಗ್ ಅನುಮಾನವಾದ್ರೆ ಹೇಳು, ನಾಳೆಯಿಂದ ಇಲ್ಲೇ ಕಟ್ ಕರಿತೀವಿ. ಎಲ್ ಕಟ್ ಕರೆದ್ರು ಅದ್ರ ಹಣೆ ಬರಾವ ಅಷ್ಟೇಯ. ಯಾಕಂದ್ರೆ ಈ ಹಸ ಒಳೆ ನೀರ್ ಕುಡ್ದು ಬಿಟ್ಟಿರ್ತದೆ ಹೊಟ್ಟೆ ತುಂಬಾ, ಕರ್ದಾಗ ಇನ್ನೇನ್ ನೀರಲ್ದೆ ಹಾಲ ಬತ್ತದೆ. ನೀನ್ ತಾನೇ ಕೊಡ್ಸೋಣ ಹಸನ, 3 ಲೀಟರ್ ಹಾಲು ಕೊಡ್ತದೆ ಅಂತ 600 ರೂಪಾಯಿಗೆ, ಇವಾಗ 1 ಲೀಟರ್ ಕೂಡ ಕೊಡಕಿಲ್ಲ. ಕೊಡ್ತಾ ಆಯ್ತಲ್ಲ, ಆ ಕಟ್ಟೆ ಮೇಲೆ ಲಿಂಗಣ ಮನೆ ಹಸ ತಗೊಂಡಿನ 3 ತಿಂಗಳಾಗಿಲ್ಲ, ಅವಾಗಲೇ ಹಾಲು ಮಾಲ್ಸ್ಕೊಂಡದೆ. ನಾ ಪಡ್ಕೊಂಡೆ ಲೋ, ಅದಕ್ಕೆ 3 ಸೂಲಾಗ್ ಮುದಿ ಆಗದೆ. ನಿನ್ಗೆ ಬೇಡ ಕಣೋ, ನಾನ್ ಬೇರೆ ಹಸ ಕೊಡಿಸ್ತೀನಿ ಅಂತ ನನ್ನ ಮಾತು ಕೇಳಿದ್ ನಾವ. ನೀನ್ ಹೋಗ್ ಪಾರ್ವತಿ, ಈ ತರ್ಲೆ ಪಾಪಣ್ಣ ಹತ್ರ ಮಾತಿಗೆ ನಿಂತ್ರೆ 3 ದಿವಸ ಆದ್ರೂ ಮುಗಿಯಲ್ಲ. ಸುಮ್ಕಿರೋ ಪುಟಣ, ಆಗತವ ಕುಂತ್ಕವ ಕುಂತ್ಕವ ನೋಡವ, ಹತ್ ಕಟ್ಟೋತ ಒಂದ್ ಮುತ್ ಕಟ್ಟು ಅಂದಂಗೆ. ನಿನ್ ಮಾತು ಗುಣ ನಡವಳಿಕೆ ಎಲ್ಲ ನೋಡ್ತಾ ಇದ್ರೆ ಈ ಊರಿನ ಎಣ್ಣೆ ಕಣ್ಣೆಲ್ಲ ತಂದು ನಿನ್ ಮುಂದ್ ನಿವಾರಿಸ್ಬಿಡವ ಅಂತ. ಯಾಕಂದ್ರೆ ನಾ ಹೇಳೋದು ನಿನ್ ಲೆಕ್ಕದಾಗ ಒಂದ್ ಅರ್ಧ. ನನ್ ಗೊತ್ತಾಯ್ತು ಇವತ್ ಯಾಕಿಷ್ಟು ಹೊಗಳ್ತಾ ಇದೀಯ ಅಂತ. ಪಾಪಣ್ಣ, ನಿಂಗೊಂದ್ ಅರ್ಧ ಕಾಫಿ ತಾನೇ ಬೇಕಾಗಿರೋದು, ತಗೋ ಕುಡಿದು ತೊಲಗಾಚೆ. ಏನ್ ಪುಟಣ, ನೀನು ಆ ಹುಡುಗಿ ಬಂದು ನನ್ ಮಾನ ತೆಗಿತಾ ಇದ್ಯಾ? ಓ, ಅದ್ ಬೇರೆ ಇದೆ ನಿಂಗೆ. ಓಲಿ ಒಂದ್ ಬಿಡಿ ತಾತ. ಏನೋ ಬುದ್ಧಿ, ದೊಡ್ಡ ಮನಸ್ಸು ಮಾಡಿ ನೀವೇ ಹಣನ ಕೊಡಿಸ್ತಾ ಇದ್ದೀರಾ. ಈ ಹಣನ್ ತಗೊಂಡೋಗಿ ನಾನು ಪೋಲ್ ಮಾಡಕ್ ಆಯ್ತದ? ಎತ್ತು ವ್ಯಾಪಾರ ಮಾಡಿದೀನಿ, ಈ ಹಣನ್ ತಗೊಂಡೋಗಿ ಕೊಟ್ಟು ಎತ್ನ ಹೊಡ್ಕೊಂಡು ಬಂದ್ಬಿಡ್ತೀನಿ ಬುದ್ಧಿ. ಹನುಮಣ್ಣ ಬಾಪ ನೋಡಪ್ಪ, ಹಣ ತಗೊಂಡು ಹೋಗೋದು ಮುಖ್ಯ ಅಲ್ಲ, ತಿಂಗಳ ತಿಂಗಳ ಸರಿಯಾಗಿ ಕಂತು ಕಟ್ಟಬೇಕು. ಆಗ್ಲಿ ಬುದ್ಧಿ, ಕಟ್ಟದೆ ಹೋದ್ರೆ ಮೇಷ ಸಂಬಳದಲ್ಲಿ ದುಡ್ಡು ಹಿಡಿತಾರೆ ಗೊತ್ತಾಯ್ತಲ್ಲ, ಅವರೇ ಇಲ್ಲಿ ಜಮೀನ ಸಾಲ ಕೊಡಿಸ್ತಾ ಇರೋದು. ತಗೋ, ಮರಿಬಾರ್ದು. ಆಯ್ತು. ಇಲ್ಲಿ ಇಲ್ಲಿ ಒಳ್ಳೆ ಗ್ರಾಸ್ ನೀನು, ಕೈನ ದುಡ್ಡು ಬತ್ತಿದ್ದಂಗೆ ಕಳ್ತಾರ್ಗಳು ತಲೆ ತಪ್ಪಿಸ್ಕೊಂಡು. ಇಲ್ಲ ಪಾಪಣ್ಣವ್ರೆ, ಒಂದೇ ಮಾಡೋಣ ಅಂತ ಹೋಯ್ತಾ ಇದ್ದೀನಿ. ಆಮೇಲೆ ಮಾಡ್ಕಣಿವಂತೆ ದುಡ್ಡು ತೆಗಿ. ಎಷ್ಟು ಕೊಡ್ಲಿ ಪಾಪಣ್ಣವ್ರೆ? ಕೇಳೋದಿನ ಸತ್ತ ಇವತ್ತ ಎತ್ತು ಕೊಂಡ್ಕೊಂಡು ಬರೋದಕ್ಕೆ ಕಮ್ಮಿ ಆಗೋಯ್ತದಲ್ಲ ಪಾಪಣ್ಣ. ಎತ್ತಾದ್ರೂ ಕೊಂಡ್ಕೋ, ಕತ್ತೆನಾದ್ರೂ ಕೊಂಡ್ಕೋ, ತೆಗೆಯ ದುಡ್ಡ ಮಕ ಹಾಕಂಗ್ ನೋಡಿಯ. ಮೇಸ್ಟ್ ಮುಂದ್ ಮಾಡಿಕೊಂಡು ಊರ್ನಾಗೆ ಸಹಕಾರ ಸಂಘ ಅದು ಇದು ಅಂತ ಅನುಕೂಲ ಮಾಡಿಸ್ಕೊಂಡು 50 ರೂಪಾಯಿ ಕೊಡಕ್ ಅಳ್ಳೆಣ್ಣೆ ಮುಖ ಮಾಡ್ಕೊಂಡಿಯ. ಏನ್ ಪಾಪಣ ಇದೆಲ್ಲ ನೋಡಿ ಮೇಸ್ಟ್ರೆ, ಪುಕ್ಸಟ್ಟೆ ಗೇಸ್ಕಂತಾರೆ, ಒಂದ್ 10 ರೂಪಾಯಿ ಕೊಡಕ್ ಅಲ್ಲಲ್ಲಿ ಗಿಂತಾರಲ್ಲ. ಎಂತ ಕೆಲಸ ಮಾಡ್ಬಿಟ್ಟ ಪಾಪಣ, ರೈತರಿಗೆ ಸಾಲ ಅಂತ ಕೊಡಿಸಿ ಅವ್ರ ಹತ್ರ ಲಂಚ ತಗೋತೀಯ? ಮೊದ್ಲು ದುಡ್ಡು ಕೊಡಲ್ಲಿ. ನಾನು ಹೇಳೋದು ಮೇಸ್ಟ್ರೆ, ಹೇಳೋದು ಕೇಳೋದು ಏನ್ ಬೇಕಾಗಿಲ್ಲ, ಮೊದ್ಲು ಕೊಡಲ್ಲಿ, ಇಲ್ಲಾಂದ್ರೆ ಸಂಜೆ ಪಂಚಾಯತ್ ಕರೆಸಿ ಚಿಮರೆ ಹಾಕಿಸ್ತೀನಿ. ಮೊದ್ಲು ಕೊಡು. ಏನ್ ಮುಖ ನೋಡ್ತಿದ್ದೆ, ಮೊದ್ಲು ದುಡ್ಡು ಕೊಡಲ್ಲಿ. ಹ್ಮ್,
ಏನ್ ಬುದ್ಧಿ 35 ಯೋ ನೀ ಕೊಟ್ಟಿದ್ದೆ ಅಟ್ಟು ಕಣಯ್ಯ 50 ಬುದ್ಧಿ ಕೊಟ್ಟಿದ್ದು ಯೋ ನೀ ಕೊಟ್ಟಿದ್ದ ಲಜ್ಜಾನಿಗೆ ಮಡಿಕೊಂಡಿವ್ನಿ ನಿಕರ್ ಜಮ್ನಲ್ಲಿದೆ ತೆಗಿರಿ ಬುದ್ಧಿ ಈಚೆಗೆ ನೋಡು ಪಾಪಣ ಇನ್ನೊಂದು ವಿಷಯ ಯಾರ್ಯಾರ ಹತ್ರ ದುಡ್ಡು ತಗೊಂಡಿದ್ಯೋ ಎಲ್ರಿಗೂ ವಾಪಸ್ ಕೊಟ್ಬಿಡು ಸತ್ಯ ಹರಿಶ್ಚಂದ್ರ ತಾನು ತಿನ್ನಕ್ಕಿಲ್ಲ ಇನ್ನೊಬ್ರಿಗೂ ಬಿಡಕ್ಕಿಲ್ಲ ಮನೆ ಕಾಯುವಾಗ ಹೊಟ್ಟೆ ಮೇಲೆ ನಮ್ ತಣ್ಣೀರ್ ಬಟ್ಟೆ ಹಾಕಿಸ್ತಾನೆ ಸ್ವಲ್ಪ ಗಾಡಿ ಕಂಡೀಷನ್ ಇಟ್ಕೋಬಾರ್ದ ಹೆಚ್ಚಾಯ್ತು ಕೇಳು ಅಣ್ಣ 8ನೇ ನಂಬರ್ ಗಾಡಿ ಬಂತು 50 ಪೈಸೆ ಇಸ್ಕೋ 50 ಪೈಸೆ ಏಯ್ ಪಂಚರ್ ಆಗ್ದನ ಟ್ಯೂಬ್ ಬರಸ್ಟ್ ಆಗೈತ್ ಕಣಣ್ಣ ಏ ಎಲ್ಲ ನೀರೇ ಇಲ್ವಲ್ಲ ತತ್ತಿನಣ್ಣ ಲೇ ಯಾವ ಗಾಡಿ ಬಂತು ನೋಡ ಏನು ರಾಮು ಗಾಡಿ ಅಂತೀಯನಣ್ಣ ತಪ್ಪಾಯ್ತು ಕಣಕ್ಕ ನೋಡ್ಲಿಲ್ಲ ಗಾಡಿ ಅಲ್ಲ ಲೇಡಿ ಸರಿನಾ ಲೇ ಇಂಗ್ಲಿಷ್ ತರಬತ್ತದ ನಿಂಗೆ ಏ ರಾಮ ಒಂದ್ ಬಿಂದಿಗೆ ನೀರ್ ಹಾಕು ಅಂತ ಹೇಳ ಲೇ ರಾಮು ನೀರೇನು ಪುಕ್ಸಟ್ಟೆ ಬರಲ್ಲ ಅಂತ ಹೇಳ ಪುಕ್ಸಟ್ಟೆನು ಬೇಡ ದುಡ್ಡು ಎಷ್ಟು ಅಂತ ಕೇಳ ಒಂದ್ ಬಿಂದಿಗೆಗೆ ನಾಲ್ಕಾಣೆ ಆಯ್ತದೆ ಅಂತ ಹೇಳ ರಾಮು ಕೊಳೆಯಲ್ಲಿ ಹರಿಯೋ ನೀರಿಗೆ ಬಿಂದಿಗೆಗೆ ನಾಲ್ಕಾಣೆ ಕೊಡ್ಬೇಕೇನೋ ಕೇಳ ರಾಮ ರಸ್ತೆ ನೋಡೋ ಸೈಕಲ್ಗೆ ಗಂಟೆಗೆ ನಾಲ್ಕಾಣೆ ಕೊಡ್ಬೇಕಂತ ಕೇಳ ರಾಮು ಯಜಮಾನ್ರೆ ಪಾರ್ವತಿ ಮುಂದೆ ಮಾತಿಗೆ ನಿಂತ್ರೆ ಆ ಪರಮೇಶ್ವರ ಬಂದ್ರೂ ಗೆಲ್ಲಕ್ಕಾಗಕ್ಕಿಲ್ಲ ತಾಳಿ ನಾನೇ ಹೋಗ್ತೀನಿ ತಾಳಿ ಬೇರೆ ತತ್ತಿಯೇನೋ ಒಂದ್ ಕೂಡ ನೀರ್ ತರಕ್ಕಾಗಕ್ಕಿಲ್ಲ ನಿನ್ ಕೈಲಿ ತಾಳಿ ಅಂದ್ರೆ ಮಾಂಗಲ್ಯ ಅಲ್ಲ ಕಣಕ್ಕು ನೀರ್ ತತ್ತಿನಿ ಅಂತಲೇ ನಾನು ಹೇಳಿದ್ದು ನೀರ್ ಬೇಕಾದವರು ನನ್ನೇ ಕೇಳಬೇಕಾಗಿತ್ತು ಇನ್ನೊಬ್ರು ಕೇಳಿ ಯಾಕೆ ಕೇಳಿಸ್ಬೇಕು ಓ ಅವರೇ ನಿನ್ ಕೇಳಿಲ್ಲ ಅಂತನ ಇಷ್ಟಕ್ಕೆಲ್ಲ ಕೋಪನ ಅಕ್ಕ ಎಷ್ಟೇ ಆಗ್ಲಿ ಯಜಮಾನ್ರಲ್ವಾ ಯಜಮಾನ್ರಾದ್ರೆ ನಿನ್ಗೆ ನಿನ್ ಸೈಕಲ್ಗೆ ನಂಗೇನೇ ತರಮ್ಮ ಓಹೋಹೋ ನಾನೇ ಸೋತೆ ಹಾ ಈ ಕೇಳ್ಕೊಂತೀನಿ ಪಾರ್ವತಿ ಸ್ವಲ್ಪ ನೀರ್ ಹಾಕು ಸರಿಯಾಗಿದೆ ಇಬ್ರಿಗೂ ಏನಕ್ಕ ಹಿಂಗ ಮಾಡೋದು ನೀರ್ ಹಾಕೊಂಡಿದ್ದಕ್ಕೆ ಹಾಕಿದ್ದು ನಿನಗೆ ಏನಾದ್ರೂ ಬುದ್ಧಿ ಗಿದ್ದಿ ಇದೆಯಾ ಅಂತ ಬಣ್ಣ ಬಣ್ಣದ ಬೆಲೂನು ಬೇಕೆ ರಂಗು ರಂಗಿನ ಟೇಪು ಬೇಕೆ ಜಡೆ ಇಲ್ಲೇ ಬೇಕೆ ಕನ್ನಡಿ ಬೇಕೆ ಪಿಪಿ ಬೇಕೆ ಏನಮ್ಮ ಬೇಕು ಏನಮ್ಮ ಸುಮ್ಮನೆ ನೋಡ್ತಾ ನಿಂತ್ಕೊಂಡಿದ್ಯಲ್ಲ ಏನ್ ಬೇಕೋ ತಗೋ ಯಾವ್ದು ಬೇಕಾದ್ರೂ ತಗೋಬಹುದಾ ಓ ಯಾವ್ದು ಬೇಕಾದ್ರೂ ತಗೊಳ್ಬಹುದು ಇದು ಇದು ತಗೊಳ್ಬಹುದು ಮಮ್ಮ ಕಾಸು ಕೊಡದೆ ಹೋಗ್ತಾ ಇದ್ಯಲ್ಲ ನೀನೆ ಹೇಳ್ದೆ ಯಾವ್ದು ಬೇಕಾದ್ರೂ ತಗೋಬಹುದು ಅಂತ ಕಾಸು ಕೊಟ್ಟು ತಗೊಂಡು ಹೋಗು ಅಂತ ಹೇಳಿದ್ದು ಅಷ್ಟು ಮಾತ್ರ ಗೊತ್ತಾಗಕ್ಕಿಲ್ವಾ ಅದೇನು ಅದು ಪಿಪಿ ಏನಕ್ಕೆ ಊದಕ್ಕೆ ಸುಮ್ನೇರಮ್ಮ ಹಂಗೆಲ್ಲ ಊದ್ಬೇಡ ನೀನೆ ಹೇಳ್ದೆ ಊದಕ್ಕೆ ಅಂತ ಕಾಸು ಕೊಟ್ಟು ತಗೊಂಡು ಊದು ಅಂತ ಹೇಳಿದ್ದು ಕೊಡಿಲ್ಲಿ ಹಂಗ ಇದೆಷ್ಟು 50 ಪೈಸೆ 50 ಪೈಸೆನಾ ನನ್ನ ಹತ್ರ 25 ಪೈಸೆನೇ ಇರೋದು ಕೊಡಪ್ಪ ಅದನ್ನ ಆಗಕ್ಕಿಲ್ಲಮ್ಮ ಹೋಗಿ ಇನ್ನೊಂದ್ 25 ಪೈಸೆ ತಗೊಂಬಾ ಕೊಡ್ತೀನಿ ಇನ್ನೇನು ತರ್ತೀನಿ ಪುಟಣ 25 ಪೈಸೆ ಕೊಡಿನಿ ಯಾಕೆ ಯಾಕೋ ಬೇಕು ಕೊಡು ಮತ್ತೆ ಬೇಗ ಯಾಕೆ ಅಂತ ಹೇಳಿದ್ರೇನೆ ಕೊಡೋದು ಪುಟಣ ಕೊಡ್ತೀನಿ ನಿನ್ ಋಣ ಏನ್ ತಿನ್ಕೊಂಡು ಹೋಗಲ್ಲ ನಿಂದು ಬರೀ ಮಾತೆ ಊರಲ್ಲಿ ಕೇಳಿದವ್ರಿಗೆಲ್ಲ ನೀರ್ ತಂದು ಹಾಕ್ತೀಯ ನನ್ನ ಹತ್ರ ಮಾತ್ರ ದುಡ್ಡು ಕೇಳೋದಕ್ಕೆ ಬರ್ತೀಯಾ ನೀನಿನ್ನೇನು ಊರವ್ರಿಗೆಲ್ಲ ಓಸಿ ಕಾಫಿ ಕೊಡ್ತೀಯಾ ನಾನ್ ಮಾತ್ರ ಕಾಸು ಕೇಳಿದ್ರೆ ಇಲ್ಲ ಅಂತೀಯ ಏನವ್ವ ನನ್ನೂ ಸೇರ್ಸೆ ಹೇಳ್ತಾ ಇದ್ದೀಯಾ ಅಲ್ಲ ಅದಕ್ಕೆ ನನಗೆ ಬಿಟ್ಟು ಒಂದ್ ಅರ್ಧ ಕಪ್ ಕಾಫಿ ಕೊಡ್ತಾನೆ ಮಾತ್ರಕ್ಕೆ ಊರವ್ರಿಗೆಲ್ಲ ಪುಸಟೆ ಕೊಟ್ಬಿಡಮ್ಮ ನಾನ್ ಹೇಳೋದು ಪುಟ್ಟಣ್ಣ ಅಂದ್ರೆ ನಮ್ಗೂ ತಾನೇ ಪ್ರೀತಿ ಅದಕ್ಕೆ ಎಷ್ಟು ಕೇಳ್ದೆ ಊರವ್ರಿಗೆಲ್ಲ ಕೇಳ್ತೀನ ಎಲ್ಲಿ ಪುಟ್ಟಣ್ಣ ಕೊಡು ಜಲ್ದಿ ಒಳ್ಳೆ ಬಜಾರಿ ನೀನು ಅಂತೂ ದುಡ್ಡು ಸುಲ್ ಮಾಡದೆ ಬಿಡೋದೇ ಇಲ್ವಲ್ಲ ನೀನು ನಿಂಗ್ ಕೊಡಕ್ಕೆ ತಂದಿರೋದು ಖಂಡಿತಲ್ಲ ಬೇಕು ಇವಳಿಗೆ
ಪಾರ್ವತಿ. ಓ, ಹೂ ಬೇರೆ ಮುಡ್ತಿದ್ಯಾ? ಈ ಹೂವು ನಿನ್ ಮುಡಿ ತುಂಬಾ ಚೆನ್ನಾಗಿ ಒಪ್ಪುತ್ತೆ. ನಾನು ತುಂಬಾ ಪ್ರೀತಿಸ್ತೀನಿ. ಸೈಕಲ್ನ? ನಾನು ಅಷ್ಟೇ ತುಂಬಾ ಪ್ರೀತಿಸ್ತೀನಿ. ಸೈಕಲ್ನ? ಹೂನ. ಹೌದಾ? ಅಯ್ಯೋ ಗೊತ್ತಾಯ್ತು. ನೀರ್ ತಗೊಂಡು ಹೋಗೋಣ ಅಂದ್ರೆ ಈ ಸೈಕಲ್ ಬೇರೆ ಅಡ್ಡ ಇದೆಯಲ್ಲ. ನಾನು ಹೋಗ್ಬೇಕು. ಈ ಹೂ ಬೇರೆ ಅಡ್ಡ ಇದೆಯಲ್ಲ. ಅಷ್ಟೇನಾ? ನನ್ ದಾರಿ ಕೊಡು ಅಂತ ಕೇಳಿದ್ರಾಯ್ತು. ಕೇಳೋಣ ಅಂತಿದ್ದೆ. ಇವತ್ ಕೇಳ್ತೀನಿ. ಹೂವೆ, ಎಷ್ಟು ಚೆನ್ನಾಗಿ ಅರಳಿದ್ಯಾ. ನಿಮ್ಮೆಲ್ಲ ನನಗೆ ತುಂಬಾ ಪ್ರೀತಿ. ನೀವು ನನ್ನ ಕೈ ಹಿಡಿಬೇಕಂತ ತುಂಬಾ ಆಸೆ. ನನ್ನ ಜೀವ ನೋಡ್ಕೊಂಡ ನೋಡ್ಕೊತೀನಿ. ನನ್ನ ಬಳಿ ಬರ್ತೀಯಾ ಪಾರ್ವತಿ? ಚೆಲುವಾದ ಹೂವೇ,
ಚೆಂಗುಲಾಬಿ ಹೂವೆ ಅನುರಾಗ ತುಂಬಿದ ಕೊನಲಾಗಿ ಬಂದೆ ಚೆಲುವಾದ ಹೂವೆ ಚೆಂಗುಲಾಬಿ ಹೂವೆ ಅನುರಾಗ ತುಂಬಿದ ಕೊನಲಾಗಿ ಬಂದೆ ಮೂಡಾದೆ ನನ್ನ ಜೊತೆಯಾದೆ ಸ್ನೇಹ ಸಂತೋಷ ತಂದೆ ಚೆಲುವಾದ ಹೂವೆ ಚೆಂಗುಲಾಬಿ ಹೂವೆ ಅನುರಾಗ ತುಂಬಿದ ಕೊನಲಾಗಿ ಬಂದೆ ಲಾ 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 ಹೋಗಿತ್ತು ಈಗ ಇಲ್ವೇ ಇಲ್ಲ ಏನಾಯ್ತು ಏನಾಯ್ತು ಹೋಗೆ ನಿನ್ಗಾಕೆ ಅಜ್ಜಿ ನೋಡಜ್ಜಿ ಒಳೆತ ಹೋಗಿ ಹೂ ಕಳ್ಕೊಂಬಂದವಳೆ ಹೋದ್ರೆ ಹೋಯ್ತೆ ಬಿಡೆ ಅದ್ ಯಾವ ದೊಡ್ಡ ಮಾತು ಅಂತ ಆಡ್ತೀಯ ಹೋಗು ಹುಲ್ ತಗೊಂಡು ಹಸಿಗಾಕು ಮಾತನೆ ಬಿಡಪ್ಪ ಮಾವ ಕೊಟ್ಟಿದ್ದು ಮನೆ ತನಕ ದೇವ್ರು ಕೊಟ್ಟಿದ್ದು ಕೊನೆ ತನಕ ಅಂತ ಅತ್ತೆ ಮಾವ ಕೊಡೋದನ್ನೇ ಕಾಯ್ತಪ್ಪ ಅವರು ಎಷ್ಟೋ ಕಷ್ಟದಲ್ಲಿ ಮದುವೆ ಅಂತೂ ಮಾಡ್ಕೊಟ್ರಲ್ಲ ಅದೇ ದೊಡ್ಡದಲ್ವಾ ಅದಲ್ಲ ಪುಟಣ್ಣ ಈಗಿನ ಕಾಲದಾಗೆ ಎಷ್ಟಿದ್ರು ಸಾಲ ಹಾಕಿಲ್ವೇ ಅದು ನಿಜ ಅನ್ನು ತೋಳಿ ಕಾಸು ಬರ್ಲ ಆಯ್ತು ಹೋಗಿದ್ರೆ ಸಸ್ಯಕ್ಕೆ ಹೊತ್ತು ಗೊತ್ತು ಒಂದು ಇಲ್ಲ ಅದಕ್ಕೆ ಆತರದ ಹೊತ್ತು ಸರು ಸರು ಏನು ಏನಾಯ್ತು ಬಾಬಾ ಕೂತ್ಕೋ ಯಾಕೆ ಮೈಯಲ್ಲಿ ಹುಷಾರಿಲ್ವಾ ಆ ನೋಡು ನಾನು ಬಟ್ಟೆ ಬದಲಾಯಿಸ್ಕೊಂಡು ಬರ್ತೀನಿ ಡಾಕ್ಟರ್ ಹತ್ರ ಹೋಗೋಣ ಏನೂ ಇಲ್ಲ ಅಂದ್ರೆ ಈಗ ತಾನೇ ವಾಂತಿ ಮಾಡಿದಿಲ್ಲ ಏ ಕಳ್ಳಿ ಇಷ್ಟು ದಿವಸ ಈ ವಿಷಯನ ಹೇಳಿದ್ರೆ ಗುಟ್ಟಾಗಿಟ್ಟಿದ್ಯಾ ಹೌದಲ್ಲ ನೋಡು ಎರಡು ಬೆರಳಲ್ಲಿ ಒಂದು ಮುಟ್ಟು ಅಯ್ಯಯ್ಯೋ ಹೆಣ್ಣಾಗಿತ್ತಲ್ಲ ಹೆಣ್ಣೆ ಆಗ್ಲಿ ಬಿಡು ನಿಮಗೇನ ಅಯ್ಯಯ್ಯೋ ಹೆಣ್ಣು ಅಂದ್ರೆ ಯಾಕೆ ಅಷ್ಟೊಂದು ಸಿಟ್ಕೋತೀಯ ನೋಡು ಏನು ಹೆದರ್ಕೋಬೇಡ ಎರಡು ಆಗುತ್ತೆ ಕಾದು ಕಾದು ಸಾಕಾಗಿ ನಿಂತಿದ್ದೀನಿ ಹೌದಾ ಎಲ್ಲಿ ಎಷ್ಟು ಕಾದಿದ್ದೀವಿ ನೋಡೋಣ ಅಬ್ಬ ಸಾಸಿವೆ ಹಾಕಿದ್ರೆ ಚುಟುಗುಡೋಷ್ಟು ಕಾದಿದೆಯಲ್ಲ ಪುಟ್ಟಣ್ಣ ಅದಲ್ಲ ಪಾರ್ವತಿ ಭಾಗ್ಯಲಕ್ಷ್ಮಿ ಬರ್ಲಿ ಅಂತ ಬಡವ ಕಾದಿರ್ತಾನಲ್ಲ ನಾನ್ ಭಾಗ್ಯಲಕ್ಷ್ಮಿ ಅಲ್ಲ ಪುಟ್ಟಣ್ಣ ಪಾರ್ವತಿ ಹೌದು ಪಾರ್ವತಿ ನೀನೇ ನನ್ನ ಭಾಗ್ಯದ ಭಾಗ್ಯಲಕ್ಷ್ಮಿ ಓ ಏನ್ ಪುಟ್ಟಣ್ಣ ಕರ್ನಾಟಕ ಲಾ ಹೊಡ್ಬಿಡ್ತೀನಿ ಆ ಲಾಟ್ರಿಗಿಂತ ನಿನ್ ಕೈ ಹಿಡಿಯೋ ಭಾಗ್ಯನೇ ದೊಡ್ಡದು ಪಾರ್ವತಿ ಹೌದಾ ತಗೋ ಸಾಕಾ ಹೀಗಲ್ಲ ಪಾರ್ವತಿ
ಹತ್ತು ಜನದ ಮುಂದೆ ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿ ನಿನ್ ಕೈ ಹಿಡಿಬೇಕು ಅಂತ ನನ್ನ ಆಸೆ. ಅದಕ್ಕೆ ಕೇಳ್ತಾ ಇದ್ದೀನಿ. ನನ್ ಕೇಳಿದೇನ್ ಪುಟ್ಟಣ್ಣ, ನಮ್ಮಿಬ್ರಿಗೂ ಸಾಲಾವಳಿ ಕೊಡ್ತದ ಅಂತ ಐನೂರ್ನ ಕೇಳು. ಮನಸ್ ಕುಡಿದ್ರೆ ಸಾಲಾವಳಿ ಕೊಡಲ್ಲ ಪಾರ್ವತಿ. ಮನಸ್ ಕೊಡೋದಿಲ್ಲ, ಮನೇಲಿ ಒಂದು ಕುಟಾಣಿ ಐತಲ್ಲ, ಈ ಪುಟಾಣಿ ಒಪ್ಪಿದ್ರೆ ಆ ಕುಟಾಣಿ ಒಪ್ತೀನಿ. ಹಂಗ ಸರಿ, ನನ್ಗೊಪ್ಪಿಗೆ. ಹೌದ ಪಾರ್ವತಿ, ನಿಮ್ಗೊಪ್ಪಿಗೆ ತಾನೆ. ಇಲ್ಲಿ ನನ್ ಕೈ ಮೇಲೆ ಕೈ ಹಾಕಿ ಇನ್ನೊಂದ್ಸತಿ ಹೇಳು. ಇನ್ನೊಂದ್ಸರಿ ಹೇಳೋದು ಏನಿದೆ ಪುಟ್ಟಣ್ಣ, ಬಾಳೋರ್ಗೊಂದ್ ಮಾತು, ಬಾಳೆಗೊಂದೇ ಗೊನೆ ಅಲ್ವಾ ಪಾರ್ವತಿ? ಪುಟ್ಟಣ್ಣ, 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 ಏ ಪುಟ್ಟಣ್ಣ, ಏನ್ ಪುಟ್ಟಣ್ಣ ನಿಂತ್ಕೊಂಡು ನಿದ್ದೆ ಮಾಡ್ತಿದ್ಯಲ್ಲ, ರಾತ್ರಿ ಎಲ್ಲ ಸೊಳ್ಳೆ ಕಾಟನ? ಇಲ್ಲ ಪಾರ್ವತಿ, ಏನೋ ನೆನ್ಸ್ಕೊಂಡಿದ್ದೆ. ನೆನ್ಸ್ಕೊಂಡಿದ್ದ? ಎಲ್ಲಿ ಒದ್ದೇನೆ ಆಗಿಲ್ಲ ಪಾರ್ವತಿ, ನಿನ್ ಮುಂದೆ ಮಾತ್ನ ನಾನು ಸೋತೆ. ಸೋತ್ ಪರ್ಕಿ ಸೋರೆ ಕಾಯಿ, ಕಾಸ್ಗೊಂದ್ ಕಳ್ಳೆಕಾಯಿ, ಊರ್ಗೆಲ್ಲ ಉಪ್ಪಿನಕಾಯಿ. ಆಹಾ, ಕರ್ದಿದ್ದು ಕರ್ದಂಗೆ ತಂದು ಹಾಕಿದ್ದೀನಿ, ಸರಿಯಾಗಿ ನೋಡ್ಕೋ. ಆಮೇಲೆ ಹಾಲೆಲ್ಲ ನೀರು ಅಂದ್ಬಿಟ್ಟಿಯ ಪಾರ್ವತಿ. ನಿನ್ನ ಹತ್ರ ಒಂದ್ ಮಾತು ಹೇಳ್ಬೇಕು ಅಂತಿದ್ದೆ. ನಂಗೆಲ್ಲ ಗೊತ್ತು ಪುಟ್ಟಣ್ಣ, ನೀನ್ ಹೇಳುದು ಹಳೆ ಬಾಕಿ ತಾನೆ, ಜ್ಞಾಪಕ ಇದೆ, ತೀರಿಸ್ತೀನಿ. ಅದಲ್ಲ ಪಾರ್ವತಿ. ಹ್ಮ್, ಇನ್ನೇನು? ಓ, ಅಜ್ಜಿ ಕಾಯಿಲೆನಾ? ಅಯ್ಯೋ, ಆ ಮುದುಕಿ ಯಾವಾಗ್ಲೂ ಹಂಗೆ ನರಳ್ತಾ ಇರ್ತೈತೆ ತಗೋ. ಅದ್ಯಾವ ಮಾತು? ಅದಲ್ಲ ಪಾರ್ವತಿ, ನಾನು ಒಂದ್ ನಿಮಿಷ ಇದು ಕಾಫಿ ಮಾಡ್ಕೊಡ್ತೀನಿ, ಕುಡ್ದೋಗಿ ಅಂತ. ಬೇಡ ಪುಟ್ಟಣ್ಣ, ನಾನಿನ್ನು ಮೇಸ್ಟ್ ಮನೆಗೆ ಹೋಗ್ಬೇಕು. ಆಗೋಯ್ತು, ತಗೋ ಪಾರ್ವತಿ, ಕುಡಿ. ಅದೇನ್ ಹೇಳ್ ಪುಟ್ಟಣ್ಣ ಬೇಗ. ಅದು ಏನ್ ಪುಟ್ಟಣ? ಓ, ಇವತ್ ಪಾರ್ವತಿನೇ ವ್ಯಾಪಾರ ಮಾಡ್ತಾವಳೆ, ಹಂಗಾರ್ ಬಿಡು, ಪಾರ್ವತಿ ಬೋಣಿಗೆ ಮಾಡಿದ್ರೆ ಚೆಂಜ್ ಗಂಟ ಪಕ್ಷ ವ್ಯಾಪಾರ ಆಯ್ತದೆ. ನಾನ್ ಹೇಳೋದು ತಗೋ, ನಿನ್ಗೂ ಬೋಣಿ ಮಾಡ್ತಾ ಇದ್ದೀನಿ, ಸಂಜೆ ಗಂಟ ಚೆನ್ನ ಕಾಫಿ ಸಿಗ್ತಾನೆ ಇರ್ತೈತೆ. ಹತ್ತು ಮಕ್ಳು ಎತ್ತು ಸುಖವಾಗಿರವ. ಲಚಿ ಲಚಿ ಲಚಿ, ಪಾರ್ವತಿ ಮನೆಲ್ಲ ಇದ್ದಾಳ? ಓ ಹೂವಾ, ಇಲ್ಲೇ ಐತೆ. ಅವತ್ತು ಪಾರ್ವತಿನ್ ಕೇಳಕ್ಕೆ ಕಳ್ದೋಯ್ತು ಅಂದ್ಲು, ಇವತ್ ನೋಡಿದ್ರೆ ನಿನ್ ಸೈಕಲಲ್ಲೇ ಐತೆ. ಇದನ್ನ ಪಾರ್ವತಿನೇ ಕೊಟ್ಟಿಲ್ಲ, ನೀನೇ ಇಸ್ಕೊಂಡ? ಇಲ್ಲ ಇಲ್ಲ, ಅದು ನಿನ್ ಸೈಕಲ್ಗೆ ಅವಳೇ ಮುಡ್ಸಿದ್ಲ. ಹೌದು, ಅವತ್ತು ಹೊಳೆ ಹತ್ರ ಹೋಗಿದ್ದೆ, ಅಲ್ಲಿ ಬಿದ್ದಿತ್ತು, ತುಂಬಾ ಚೆನ್ನಾಗಿದೆಯಲ್ಲ ಅಂತಂದ್ಬಿಟ್ಟು ಎತ್ತು ಸೈಕಲ್ ಮೇಲೆ ಸಿಗಾಸ್ಕೊಂಡೆ. ಪಾರ್ವತಿ ಸಿಕ್ಕರೆ ಕೊಟ್ಬಿಡ್ತೀನಿ. ಎಲ್ಲಿದ್ದಾಳೆ ಪಾರ್ವತಿ? ಎಲ್ಲದ್ಲ ನನ್ಗೇನ್ ಗೊತ್ತು, ನಾನ್ ಹೋಗ್ತೀನಿ. ಲಚಿ ಲಚಿ, ಸ್ವಲ್ಪ ನಿಂತ್ಕೊ. ನೀನ್ ತುಂಬಾ ಒಳ್ಳೆ ಹುಡುಗಿ ಅಲ್ಲ? ತಗೋ, ಇಲ್ಲಿ ನಾಲ್ಕು ಹಣೆ ಇದೆ, ಏನಾದ್ರೂ ತಿಂಡಿ ತಿನ್ನು ಆಯ್ತಾ? ಆಮೇಲೆ ನನ್ಗೆಲ್ಲ ಗೊತ್ತು, ನಾನು ಯಾರಿಗೂ ಹೇಳಲ್ಲ. ಏನಕ್ಕ, ನೀವ್ ಈ ಸ್ಥಿತಿಲಿರುವಾಗ್ಲೂ ಮೇಸ್ತ್ರಿ ತಿಂಡಿ ಮಾಡ್ಕೊಡ್ಬೇಕಾ? ಹೇಳಿಯಕ್ಕ. ಹಾಗಲ್ಲ ಕಣೆ, ಅವ್ರಿಗೆ ತಿಂಡಿ ಅಂದ್ರೆ ತುಂಬಾ ಇಷ್ಟ. ಹಂಗಂದ್ಮೇಲೆ ಅಯ್ಯೋ, ಅವ್ರು ಬರೋ ತನಕ ಹೋಟ್ಲಲ್ಲಿ ತಿನ್ಲಿ ಬಿಡಿ. ಅವ್ರಿಗೆ ಹೋಟ್ಲ್ ತಿಂಡಿ ಅಂದ್ರೆ ಆಗಲ್ವಲ್ಲೇ, ಮತ್ತೆ ನನ್ ಕರಿ ಬರ್ದಿತ್ತಾ? ಹೇಳಿ ಹೇಳಿ ಮೇಲೆ. ಅಕ್ಕ ಸರೋಜಕ್ಕ, ಇಷ್ಟು ಬಾರಿ ಎತ್ತಬಾರ್ದು ನೀವು. ಇದು ತಗೋಬಾರ್ದಲೆ. ಏನ್ ಪುಟ್ಟಣ, ಬರ್ತಾ ಬರ್ತಾ ಇಡ್ಲಿ ಸಂದಾಗೋಯ್ತಲ್ಲ. ಇಡ್ಲಿ ಸಂದಾಗ್ತಿಲ್ಲ ಶೆಟ್ರೆ, ಬರ್ತಾ ಬರ್ತಾ ನೀವ್ ದಪ್ಪಗಾಗ್ತಾ ಇದ್ರೆ ನೋಡಿ, ಅದಕ್ಕೆ ಇಡ್ಲಿ ಸಂದಾದಂಗೆ ಕಾಣ್ತದೆ ಅಷ್ಟೇ. ಕರೆಕ್ಟ್ ಕಣವ ನಿನ್ ಮಾತು, ವ್ಯಾಪಾರ ಮಾಡಕ್ ಸರಿ ಕಣವ ನೀನು. ಅಲ್ಲ, ನಾ ಹೇಳೋದು, ನಮ್ ಪುಟ್ಟಣ್ಣನ್ ಜೊತೆ ನೀನು ಸೇರ್ಬಿಟ್ರೆ ಹೆಂಗಿರ್ತೈತೆ ಗೊತ್ತಾ? ಇಡ್ಲಿ ಜೊತೆ ಚಟ್ನಿನು ಸೇರ್ದಂಗಿರ್ತೈತೆ ಅನ್ನೋ. ನಮ್ಮಿಬ್ರ ಜೊತೆ ನೀನು ಸೇರಿದ್ರೆ ಹೆಂಗಿರ್ತೈತೆ ಗೊತ್ತಾ? ಹೆಂಗೆ? ಅದ್ರ ಜೊತೆ ಬೆಣ್ಣೆನು ಸೇರ್ದಂಗಿರ್ತೈತೆ. ಕರೆಕ್ಟ್ ಕಣವ, ಚಂದಾಗಿ ಹೇಳಿದೆ. ಹಾ ಪುಟ್ಟಣ್ಣ, ನಾಲ್ಕು ಇಡ್ಲಿ ಕಟ್ಕೊಡು. ಚಟ್ನಿ ಹಾಕಿದೆ ಕಟ್ತಿದ್ಯಾ ನೋಡು. ಮರ್ತು. ಸರಿ, ನಾಳೆ ಮದ್ವೆ ಆದ್ರೆ ಹೆಂಡ್ತಿನೂ ಮರ್ತ್ಬಿಡ್ತೀಯ ನೀನು.
ಪುಟ್ಟಣ್ಣ, ನಿನ್ಗೆ ಮುತ್ತಿನಂತ ಹೆಂಡತಿ ಸಿಕ್ಕಿ ರತ್ನದಂತ ಮಕ್ಕಳಾಗ್ಲಪ್ಪ. ಹಂಗೆ ಆಯ್ತದೆ ಎಲ್ಲ ಇವನ. ಏನಂದ್ರೆ ಹೀಮಂತ ಮಾಡ್ಬೇಕು, ಇಬ್ರು ಬನ್ನಿ ಅಂತ ಬರ್ತಿದ್ದಾರಲ್ಲ, ಓದಿದ್ರ? ಹೋದ್ರೆ ಬಾಣಂತನ ಮುಗಿಸ್ಕೊಂಡೆ ನಾನ್ ಬರೋದು. ಏನಂದ್ರೆ ನಾನೇನ್ ಹೇಳಿದ್ರು ಸುಮ್ನೆ ಹೂ ಹೂ ಅಂತೀರಲ್ಲ, ಯಾಕ್ರಿ? ಇವತ್ತು ತುಂಬಾ ಮಂಕಾಗಿದ್ದೀರಲ್ಲ, ನಾನು ಊರ್ಗ ಹೋಗ್ತೀನಿ ಅಂತನ? ಹೌದು ಸರೋಜ, ಮೂರ್ನಾಲ್ಕು ತಿಂಗಳು ನಿನ್ ಬಿಟ್ಟು ನಾನು ಹೇಗಿರ್ಲಿ? ನನ್ ಕೈಲಾಗಲ್ಲ. ಇನ್ನೇನು, ಹೇಗೂ ಸ್ಕೂಲಿಗೆ ರಜಾ ಬರುತ್ತಲ್ಲ, ಈಗ ನನ್ನ ಊರಿಗೆ ಬಿಟ್ಟು ಬಂದ್ಬಿಡಿ, ರಜಾ ಬಂದ್ಮೇಲೆ ನೀವು ಅಲ್ಲೇ. ಒಂದ್ ನಿಮಿಷನೂ ನಿನ್ ಬಿಟ್ಟಿರಕ್ಕಾಗಲ್ಲ. ನೀನೇನೋ ಊರಲ್ಲಿ ಅತ್ತಿಗೆ ಜೊತೆಲಿ ಹರಟೆ ಹೊಡಿತ ಕಾಲ ಕಳೆದ್ ಬಿಡ್ತೀಯ. ನಿಮ್ಮನೇಲಿ ಬಿಟ್ಟು ನಾನ್ ತಾನೇ ಅಲ್ಲಿ ಸುಖವಾಗಿರ್ತೀನ. ಈ ಶರೀರ ಅಲ್ಲಿದ್ರು ಮನ್ಸಿಲ್ಲ ಇಲ್ಲೇ ನಿಮ್ ಹತ್ರನೇ ಇರುತ್ತೆ. ನಾನೇನೆ ಹೊರಡೋಣ? ನಾಳೆ ಬೇಡ, 9ನೇ ತಾರೀಕು ದಿನ ಚೆನ್ನಾಗಿದೆ, ಆವತ್ತೇ ಹೋಗೋಣ. ಏನ್ ಕಲ್ಸ್ಬೇಕು ಹೇಳು. ಸೈಕಲ್ ತುಳಿಯೋದನ್ನ ಕಲ್ಸಿದ್ರೆ ನಿನ್ನ ಹತ್ರನೇ ಗಾಡಿ ತಗೊಂಡು ಹಾಲ್ ಮರಕ್ಕೆ ನನ್ನ ಸೈಕಲ್ ಮೇಲೆ ಹೋಗ್ತಾ ಇದ್ದೆ. ಅದಕ್ಕೇನಂತೆ, ಕಲ್ತ್ಕೋ. ನೋಡೋ, ಇದು ಹ್ಯಾಂಡ್ಲು, ಇದು ಬ್ರೇಕು, ಇದು ಪೆಡ್ಲು. ಈ ಪೆಡ್ಲ್ನ ಹೀಗೆ ತಿರುಗ್ತಾ ತಿರುಗ್ತಾ ಇದ್ರೆ ಜೊತೆ ಗುಡಿ
ಮೋಹಮಿಡಿಯುತ್ತಿದ್ದ ತುಂಟಾಟಕ್ಕೆ ಕಣ್ಣೋಟ ಕೂಡಿರಲು ಭಾವನೆ ಬೆಳಕಾಯ್ತು ಸಂಬಂಧ ಸರಿ ಹೊಂದಿ ಹೊಸಬಾಳಾಯಿತು ಯೌವನವೆಂಬ ದಾರಿ ಸ್ನೇಹದ ಗಂಗೆ ಸೇರಿ ಪ್ರೀತಿಯ ಜನ ಹೀರಿ ಹರಿದಾಡುವ ಆಸೆಯ ಹಕ್ಕಿ ಹಾರಿ ಕಾಮನ ಬೆಲ್ಲ ಮೇರಿ ಮಾತು ಮೌನ ಮೀರಿ ಮೆರೆದಾಡುವ ನಮಸ್ಕಾರ ಕೂತ್ಕೊಳ್ಳಿ ಏನ್ ಅಪರೂಪ ಆಗ್ಬಿಟ್ರಲ್ಲ ಈ ಕಡೆ ಅಂತೂ ಬರೋದನ್ನೇ ಬಿಟ್ಬಿಟ್ಟಿದ್ದೀರಾ ಒಳ್ಳೆ ದೇವ್ರು ಬಂದಾಗ ಆಯ್ತು ನೋಡಿ ಹಾಗೇನಿಲ್ಲ ಹೀಗೆ ಹೋಗ್ತಿದ್ದೆ ನಿಮ್ಮನ್ನು ನೋಡ್ಕೊಂಡು ಕಾಫಿ ಕುಡಿದು ಹೋಗೋಣ ಅಂತ ಬಂದೆ ತಿಂಡಿ ಏನಾದ್ರೂ ಕೊಡ್ಲಾ ಬೇಡಿ ಕಾಫಿ ಕೊಡಿ
ಕೊಟ್ಟೆ. ಓ ನಮಸ್ಕಾರ ವೇಕ್ಟ್ರಿಗೆ, ಹೆಂಗಿದ್ದೀರ? ಚೆನ್ನಾಗಿದ್ದೀರಾ? ಓ ಚೆನ್ನಾಗಿದ್ದೀನಿ. ಏನು ಇವತ್ತು ಮೇಷ ಸಪ್ಗವರಲ್ಲ, ಮೈ ಹುಷಾರಿಲ್ವೇನು? ಪುಟಾಣ ಒಂದು ಲೋಟ ನೀರು ಪತ್ತ ಕೊಡ್ತೀನಿ. ಮೈ ಹುಷಾರಿಲ್ಲದೆ ಏನಪ್ಪ ಮೇಷ್ರು ಮನಸ್ಸು ಸರಿಯಾಗಿಲ್ಲ ಅಟ್ಟೆಯ. ಏನ್ ಮೇಷ್ರ ಹೇಳೋದು? ಅಮ್ಮ ಅವರು ಊರಿಗೆ ಹೋಗವ್ರೆ, ಅವ್ರಿನ್ನ ವಾಪಸ್ ಬರೋದು ಎರಿಗೆ ಬಾಣಂತನ ಎಲ್ಲ ಮುಗಿಸ್ಕೊಂಡು ಐದಾರು ತಿಂಗಳಾಯ್ತದೆ ಅಲ್ಲಿ ಗಂಟ. ಏನ್ ಮೇಷ್ರೆ ಎಲ್ಲ ನೀವೇ ಹೇಳ್ತೀರಲ್ರಿ. ನಾ ಏನ ಹೇಳೋದು, ಲೋಕ ರೂಢಿದ್ದೆ ಹಂಗಿರೋವಾಗ ಹೆಂಗೆ ಓ ಹಿಂಗೆ. ಯಾರು? ಕೃಷ್ಣಪ್ಪನ ಬಾರ್ ಮಗ. ಏನ್ ಬಹಳ ಅಪರೂಪ ಆಗ್ಬಿಟ್ಟಲ್ಲ. ಏನಿಲ್ಲ ಅಜ್ಜಿ, ರಾಮನಾಥ್ ಪುರಕ್ ಹೋಗಿದ್ದೆ, ಹಾಗೆ ದೇವ್ರ ದರ್ಶನ ಮಾಡ್ಕೊಂಡು ಪ್ರಸಾದ ತಗೊಂಡ್ಬಂದಿದ್ದೀನಿ. ಪ್ರಸಾದ ನಂಗೆ? ಅಯ್ಯೋ ಸುಮ್ನೆ ಕೂತ್ಕೊಳ್ಳೆ, ಆಗ್ಲೇ ಆತ್ರ ಇವಳಿಗೆ. ಅಯ್ಯೋ ಪರವಾಗಿಲ್ಲ ಅಜ್ಜಿ, ಬಿಡಿ ತಗೊಂಬ್ರಿ. ಅಂಗಡಿ ವ್ಯಾಪಾರ ಚೆನ್ನಾಗಿ ನಡೀತಾ ಐತೇನಪ್ಪ? ಸುಮಾರಾಗಿ ನಡೀತಾ ಇತ್ತು ಅಜ್ಜಿ, ಎಲ್ಲ ನಿಮ್ಮಂಥವ್ರ ಆಶೀರ್ವಾದ. ನಮ್ಮಂಥವ್ರ ಏನಿತ್ತಪ್ಪ, ಎಲ್ಲ ಶಿವನಿಚ್ಛೆ. ಊಟ ತಿಂಡಿಗೆಲ್ಲ ಏನ್ ಮಾಡ್ಕೊಂಡಿದ್ಯಪ್ಪ? ದಿನಾ ಬಂದು ಇಲ್ಲೇ ಊಟ ಮಾಡ್ಕೊಂಡು ಹೋಗ್ಬಾರ್ದ? ಪರವಾಗಿಲ್ಲ ಅಜ್ಜಿ ಬಿಡಿ, ಸುಮ್ನೆ ನಿಮ್ಗೆ ಯಾಕೆ ತೊಂದರೆ ಕೊಡ್ಲಿ. ನಾನಿನ್ ಬರ್ಲ ಅಜ್ಜಿ. ನಡಿಯಪ್ಪ. ನಾನ್ ಬರ್ಲಲ್ಲ ಅಜ್ಜಿ. ಬರ್ತೀನಿ ಅಜ್ಜಿ. ಏನ್ ಪಾಪಣ್ಣ? ಏನಜ್ಜಿ? ಏನಪ್ಪ ಇತ್ತೀಚೆಗೆ ಮನೆ ಕಡೆ ಬರೋದೇ ಬಿಟ್ಬಿಟ್ಟಲ್ಲ. ಬರ್ತೀನಿ ಅಜ್ಜಿ, ಏನೋ ಓಡಾಟ ಇರ್ತೈತಲ್ಲ, ನಮ್ ತಾಪತ್ರೆ ಇದ್ದದ್ದೇ ಅಲ್ವಾ. ಬರೀ ನೀನೇ ನೋಡ್ಕೊಂಡಿದ್ದೆ ಆಯ್ತೇನಪ್ಪ, ನಾನ್ ಹೇಳಿದ್ದೆ ಏನ್ ಮಾಡಿದೆ ಮರ್ತು ಬಿಟ್ಟಿಯಾ? ಯಾವ ವಿಷಯ ಅಜ್ಜಿ? ಓ ನಮ್ ಪಾರ್ವತನ ಮದುವೆ ವಿಷಯ ತಾನೆ. ನೀನೇನು ಯೋಚನೆ ಮಾಡ್ಬೇಡ, ನಾನೆಲ್ಲ ಏರ್ಪಾಟ್ ಮಾಡ್ಬಿಟ್ಟಿದ್ದೀನಿ, ಗಂಡ್ ನೋಡ್ಬಿಟ್ಟಿದ್ದೀನಿ. ನೀನೇ ನೋಡ್ತಾ ಇದ್ರೆ ಹೆಂಗಪ್ಪ, ನಮಗ್ ತೋರಿಸ್ಬಾರ್ದ? ಇನ್ನೇನು, ಪಾರ್ವತಿಗೆ ಹದಿನಾರು ತುಂಬಿ ಹದಿನೇಳಕ್ ಬಿಟ್ಟು ವಯಸ್ಸು ಹುಡುಗಿನ ಎಷ್ಟ್ ದಿನ ಅಂತ ಮನೇಲಿ ಇಟ್ಕೊಳ್ಳೋಣ. ನಿಧಾನ ಮಾಡಜ್ಜಿ. ಅಲ್ಲ ನಾ ಹೇಳೋದು, ಆತ್ರ ಪಟ್ ಗೋತ್ರ ಕೆಡಿಸ್ಕೊಂಡ್ರಂದಂಗೆ ಬೀದಿಲೋಗೋ ಬಿಕಾರಿನ ತಂದ್ ಗಂಟಾಕಾಯ್ತದ? ಒಳ್ಳೆ ಕಡೆ ಗಂಡ್ ನೋಡಿ ಸಂಬಂಧನ ಕುದಿಸ್ಕೊಂಬೇಕು, ಅದು ನಾ ಹೇಳೋದು. ಸರಿನಪ್ಪ, ಏನ್ ಮಾಡ್ತೀಯೋ ಮಾಡು. ಹಂಗ ನಾ ಬರ್ಲಾ? ನಾ ಬರ್ತೇನೆ. ನಂದೇ ಆಟ. ಮೊನ್ನೆಯನ್ನು ನೀನ್ ಗೆದ್ಬಿಟ್ಟೆ, ಇವತ್ತು ನೀನೆ ಗೆಲ್ತೀಯ ನೋಡ್ತಾ ಇರೋ. ಇವತ್ ನಂದೇ ಆಟ, ನಾನೇ ಗೆಲ್ಲೋದು. ಹೌದು ಸೋತ್ರೆ, ಪಂದ್ಯ ಏನು ಅಂತ ಗೊತ್ತು ತಾನೆ? ಏಯ್ ಕೊಡ್ಬೇಕು, ಆಮೇಲೆ ಕೊಡ್ಲಿಲ್ಲ ಅಂದ್ರೆ ನಾನ್ ಸುಮ್ನಿರಲ್ಲ. ಏನು ಏನ್ ನಗ್ತಾ ಇದೀಯ? ನಿಧಾನ ಕಾಡ್ತಾ ಇದ್ದೀನಿ ಅಂತ ನೋಡ್ತಾ ಇರೋ. ನೀನ್ ನಗ್ತಾನೆ ಇರು, ನಾನ್ ಆಟ ಗೆಲ್ತಾನೇ ಇರ್ತೀನಿ. ನೋಡ್ತೀಯಾ ಜೋಡಿ ಅಕ್ಕ ನಂಗೆ. ಏನ್ ಮುಖ ನೋಡ್ತಾ ಇದ್ದಿ, ನಿಂದ ಆಟ ಆಡು. ಕಳ್ಳಿ ನೋಡ್ದ್ಯಾ ನೋಡ್ದ್ಯಾ, ಕಳ್ಳಾಟ ಎಲ್ಲ ಬೇಡ. ಎರಡ್ ಕಾಯಿ ಹಾಕ್ತೀಯಲ್ಲ ಅಲ್ಲಿ. ಏಯ್ ಇನ್ನೊಂದ್ಸಲ ಏನಾದ್ರು ಕಳ್ಳಾಟ ಆಡಿದ್ರೆ ತೆಗೆದು ಕಪಾಳಕ್ಕೆ ಹಾಕ್ತೀನಿ. ಏನೀಗ ಎಲ್ಲಿಗೆ ಹೋಗ್ತೀಯ? ಹೋಗು, ಮಹಾ ಮುನ್ಸ್ಕೊಂಡವಳಾಗ ಹೊರಟೋದು. ಅಡಿಗೆ ಮನೆಗೆ ತಾನೇ ಹೋಗ್ತೀಯ ಅಷ್ಟೇ, ಅಡಿಗೆ ಮನೆಯಿಂದ ಆಚೆ ಬರಲ್ವ ನೀನು?
ಪುಟ್ಟಣ್ಣ ನೀರು ನೀನೆ ಒರಬೇಕು ಬೆಳಗ್ಗಿನ ಸಂಜೆ ಗಂಟೆ ಅಂಗಡಿವರೆಗೂ ನೀನೆ ಕುಂತ್ಕೊಬೇಕು ಓ ಬಾಳ್ ಮಾಡ್ಕೊಳಕ್ಕೆ ಆಗಕ್ಕಿಲ್ವಾ ಕೆಲಸಕ್ಕೆ ನಮ್ ನಮ್ ಕೆಲಸ ನಾವು ಮಾಡ್ಬೇಕಲ್ಲಪ್ಪ ಪಾಪಣ್ಣ ದೊಡ್ಡವ್ರು ಹೇಳಿಲ್ವಾ ಹಾಳ್ ಮಾಡೋದೆಲ್ಲ ಹಾಳು ಅಂತ ಯೋ ಹಾಳ್ ಮಾಡೋದ್ ಹಾಳು ಕಣಯ್ಯ ಒಂದ್ ಮದ್ವೆ ಮಾಡ್ಕೊಂಡ್ರೆ ಈಗ್ಲೇ ಯಾಕ್ ಪಾಪಣ್ಣ ಯೋ ಇವಾಗಲ್ ಇನ್ನೇನ್ ಮುದುಕಾದ್ವೆ ಮದ್ವೆ ಆದ್ಯಾನೆ ನಾನ್ ಇದುವರೆಗೂ ನಾಲ್ಕೈದು ಹೆಣ್ಣು ತೋರಿಸ್ದೆ ಎಲ್ಲದಕ್ಕೂ ತಲೆ ಕೊಟ್ಟಿಸ್ಬಿಟ್ಟೆ ಇವಾಗ ಒಂದ್ ಒಳ್ಳೆ ಕಡೆ ಹೆಣ್ಣು ನೋಡಿದೀನಿ ನೀವು ಅಂದ್ರೆ ಮದ್ವೆ ಸೈ ನನ್ ಬೇಡ ಪಾಪಣ್ಣ ಬೇಡವಾ ಸರಿ ಬಿಡು ಹುಡುಗ ಒಪ್ಲಿಲ್ಲ ಅಂತ ಹೇಳ್ಬಿಡ್ತೀನಿ ನಮ್ ಪಾರ್ವತಿ ಒಳ್ಳೆ ಕಡೆ ಗಂಡ ಸಿಗಾಕಿಲ್ಲ ಪಾಪಣ್ಣ ವ್ಯಕ್ತಿಕೆ ಸಿಕ್ಕಾದ್ರೆ ಹೇಗ ಪೂಕ ಪಾಪಣ್ಣ ಮತ್ ಬೇಡ ಅಂದ್ಯಲ್ಲ ನೀನ್ ಯಾರ್ದೋ ವಿಷಯ ಹೇಳ್ತೀಯ ಅಂತ ಅನ್ಕೊಂಡಿದ್ದೆ ನಾನು ಪಾರ್ವತಿ ಆದ್ರೆ ಒಪ್ಕೇನೆ ಒಪ್ಕೇನಾ ಸರಿ ಬಟ್ಟೆ ಬದಲಾಯ್ ಅಂಗಡಿ ಮುಚ್ಚು ದುಡ್ತಾತ ದುಡ್ಡು ಹೂ ಕಣೆಯ ದುಡ್ಡು ಏನ್ ನೋಡಕ್ ಹೋದ್ರೆ ಬರೀ ಕನೆಗ ಹೋಯ್ತಾರೆ ಹೂವು ಅಂತ ತಗೊಂಡ ಬೇಡ ನಿನಗೂ ಹದಿನಾರು ತುಂಬಿ ಹದಿನೇಳು ನಡೀತಾ ಆಯ್ತು ಮೊನ್ನೆ ಐನವ್ರ ಸುತ್ತ ಹೇಳಿದ್ರು ಪಾರ್ವತಿಗೆ ಈ ವರ್ಷ ಗುರುಶನಿ ಒಳ್ಳೆ ಕಡೆ ಬರ್ತಾರೆ ಕಂಕಣ ಮಲ ಕೂಡ ಬರ್ತದೆ ಅಂತ ನಾನೇ ಈ ಶಿವರಾತ್ರಿ ಕಳೆದ ಮೇಲೆ ನಿನಗೆ ಮದುವೆ ಮಾಡಿದ್ರೆ ಮನೆಗೊಂದು ಗಂಡಿ ಕಾಯ್ತದೆ ಅನ್ಕೊಂಡಿದ್ದೀನಿ ಕಣವ್ವ ನಮ್ ಕೃಷ್ಣ ಒಳ್ಳೆ ಹುಡುಗ ಅವನು ಈ ಊರಾಗೆ ಸೈಕಲ್ ಶಾಪ್ ಮಾಡಿಕೊಂಡು ಚೆನ್ನಾಗಿ ಬಾಳ್ತಾವನೆ ಕಟ್ಕೊಂಡು ಹೆಂಡ್ರನ್ನು ಚೆನ್ನಾಗಿ ಕಾಪಾಡ್ತಾನೆ ನಿನ್ನ ದೂರ ಪಾರ ಕೊಟ್ಟು ಮದುವೆ ಮಾಡಿದ್ರೆ ನಮ್ಗೆ ಯಾರವ ದಿಕ್ಕು ಅದಕ್ಕೆ ನಿನ್ನ ಅವನು ಕೊಟ್ಟು ಮದುವೆ ಮಾಡೋಣ ಅಂತ ನನ್ ಇದ್ರ ನಾಚಿಕೆ ಅಂತದ್ದು ನಿನ್ನಿಷ್ಟ ಏನು ಅಂತ ಹೇಳುವ ನನ್ನಿಷ್ಟ ಅಂತ ಬೇರೇನಿತ್ತಜ್ಜಿ ನೆಚ್ಚದೆ ಕೋಣ ನಿಂತು ಅಂದಂಗೆ ಎಲ್ಲ ತಳಕಳಕಾಗ್ಬಿಡ್ತಲ್ಲಪ್ಪ ಅನ್ನಿಸ್ಕೊಂಡೇದು ಆಳ ಬೀಡಿನೂ ಸರಿಯಾಗಿಲ್ಲ ಪುಟ್ಟಣ ಒಂದ್ ಕೆಲಸ ಮಾಡವ ನನ್ ತಾವ್ ಹೆಂಗಿದ್ರು ಜನ ಅವ್ರೆ ಅವ್ರಿಗೆ ಹೇಳಿಸಿ ಈ ಕೃಷ್ಣನ್ ಕೈಯೋ ಕಾಲೋ ಮುರ್ಸಿ ಅಲ್ಲ ಅಲ್ಲ ನಾನ ಹೇಳಿದ್ದು ಪುಟ್ಟಣ ಹಿಂಗ್ ಮಾಡವ ಜೋಡಿಸುತ್ತಾ ಹೋಗಿ ಅವ್ರಿಗೆ ಒಂದ್ ಹತ್ತು ರೂಪಾಯೋ ಏನೋ ಕೈನಾಗ ಹಾಕ್ಬಿಟ್ಟು ಈ ಕೃಷ್ಣಂದು ಪಾರ್ವತಿಗೂ ಜಾತಕ ಕೂಡ್ ಬರಾಕಿಲ್ಲ ಅವರಿಬ್ಬರಿಗೂ ಲಗ್ನ ಏನಾದ್ರೂ ಆಯ್ತು ಅಂದ್ರೆ ಗಂಡ ನೀರಿನ ಪಾಲು ಎಂಡ್ರ ಎರಡ್ ಪಾಲು ಆಗೋಯ್ತದೆ ಅಲ್ಲ ನಾನು ಹೇಳಿದಪ್ಪ ಯೋ ಪುಟ್ಟಣ್ಣ ಇದು ಬೆಸ್ಟ್ ಐಡಿಯಾ ಅಣ್ಣ ನಾವು ನೇರ ಕೃಷ್ಣ ಹಿಡಿ ಕೊಂಡು ಹೋಗವ ಅವನಿಗೆ ಹೇಳವ ನೋಡೋ ಮಂಕೆ ನೀನ್ಯಾಕ್ ಪಾರ್ವತಿನ ಲಗ್ನ ಆಯ್ತೀಯಾ ಅವನ್ ನಡಾವಳಿಕೆ ಚೆನ್ನಾಗಿಲ್ಲ ಕಣೋ ಅಂದು ಬಿಡುವ ಅದೇ ಓಹೋ ಬರ್ಬೇಕು ಬರ್ಬೇಕು ಏನಿಬ್ರು ಅಪರೂಪ ಬಂದ್ಬಿಟ್ರಲ್ಲ ಒಳ್ಳೆ ರಾಮ ಲಕ್ಷ್ಮಣ ಬಂದಾಗೆ ಏ ರಾಮ ಏನೋ ನೋಡ್ತಾ ಇದ್ಯಾ ಉಜ್ಜೋ ಸ್ವಲ್ಪ ಕೂತ್ಕೊಳ್ಳಿ ಏನಿಲ್ಲಪ್ಪ ನಿನ್ನ ಒಂದ್ ವಿಷಯ ಮಾತಾಡ್ಬೇಕಾಗಿತ್ತು ಅದಕ್ಕೆ ಬಂದೀವಿ ಹೇಳ್ಬಿಟ್ಟೋಗವ ಅಂತ ಪುಟಣ ಹೇಳೋದು ಏನಿಲ್ಲ ಕೃಷ್ಣ ಪಾರ್ವತಿನ ಇನ್ನು ಕೊಟ್ಟು ಮದುವೆ ಮಾಡ್ತೀನಿ ಅಂತ ಅಜ್ಜಿ ಹೇಳಿದ್ರು ಅದಕ್ಕೆ ಅಪ್ಪ ಇರೋ ವಿಷಯ ಇದ್ದಂಗೆ ಹೇಳ್ಬಿಡವ ಅಂತ ಹೇಳು ಪುಟಣ ನೀನ್ ತುಂಬಾ ಅದೃಷ್ಟವಂತ ಕೃಷ್ಣ ಅದಕ್ಕೆ ಅಪ್ಪ ಎಲ್ಲಿರೋ ಅದೃಷ್ಟ ಕಾಲೆತ್ಕೊಂತದ ಅಂತ ನಾನು ಹೇಳೋದು ನೀವೆಲ್ಲ ಇರುವಾಗ ನನಗೇನು ಭಯ ಇಲ್ಲ ಪಾಪಣ್ಣವ್ರೆ ಈ ಊರ್ನಲ್ಲಿ ನೀವುಗಳೇ ನನಗೆ ಅಣ್ಣ ತಮ್ಮಂದಿರಿದ್ದ ಹಾಗೆ ಅಲ್ವಾ ಮತ್ತೆ ಪಾರ್ವತಿನ ನೀನ್ ಕೈ ಹಿಡಿತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಕೃಷ್ಣ ಎಲ್ಲಾರು ನಾನು ಬಂದ ಕೃಷ್ಣ ನಿನ್ಗೇನಾದ್ರೂ ದುಡ್ಡು ಕಾಸಿನ ತೊಂದರೆ ಇದ್ರೆ ನನ್ನ ಹತ್ರ ಹೇಳು ನಾನು ಕೊಡ್ತೀನಿ ಛೇ ದುಡ್ಡು ಕಾಸಿನ ತೊಂದರೆ ಏನೂ ಇಲ್ಲ ಪುಟ್ಟಣ್ಣವ್ರೆ ನೀವೆಲ್ಲ ಹಿರಿಯರು ನೀವುಗಳೇ ಮುಂದಾಗಿ ನನ್ನ ಕೆಲಸ ಎಲ್ಲ ನಡೆಸ್ಕೊಟ್ರೆ ಸರಿ ಅದಕ್ಕೇನಪ್ಪ ಧಾರಾಳವಾಗಿ ನಾಳೆ ನಾಡಿದ್ರಲ್ಲಿ ಒಂದು ಒಳ್ಳೆ ದಿವಸ ನೋಡ್ಬಿಟ್ಟು ನಿಶ್ಚಿತಾರ್ಥ ಇಟ್ಕೊಂಡ್ಬಿಡೋಣ
ಏನ್ ಕೃಷ್ಣ? ಅಲ್ಲ ಕೃಷ್ಣಪ್ಪ, ಇವಾಗಲೇ ಹಿಂಗಾಗ್ಬಿಟ್ರೆ ನಾಳೆ ಪಾರ್ವತಮ್ಮ ಮನೆಗೆ ಬಂದ ಮೇಲೆ ಹೆಂಗಪ್ಪ ನಮ್ ಕತಿ? ಗಂಟ್ಲೆಲ್ಲ ಉಳ್ದೋಗದೆ. ಅಲ್ಲ ನಾ ಹೇಳೋದು ಆಯ್ತು ಪಾಪಣ್ಣವ್ರೆ, ನಿಮ್ಗೊಂದು ಅರ್ಧ ಕಾಫಿ ತಾನೇ ಬೇಕಾಗಿರೋದು. ಪುಟ್ಟಮ್ಮ ಶಾಸ್ತ್ರ ಮಾಡು. ಪಾರ್ವತಿ ನಮಸ್ಕಾರ ಮಾಡು. ಕೃಷ್ಣ ನಾಳೆ ನಾಡಿದ್ರಲ್ಲಿ 500 ಹೋಗ್ಬಿಟ್ಟು ಮುಹೂರ್ತಕ್ಕೊಂದು ಒಳ್ಳೆ ದಿವಸ ಗುರ್ತು ಹಾಕ್ಸ್ಕೊಂಡು ಬಂದ್ಬಿಡು, ಆಮೇಲೆ ಟೌನ್ ಹೋದಾಗ ಲಗ್ನ ಪತ್ರಿಕೆ ಪ್ರಿಂಟ್ ಮಾಡ್ಸ್ಕೊಂಡು ಬಂದ್ಬಿಡೋಣ. ಏನಂತೆ ಪಾಪಣ್ಣ? ಅದೇ ಕರೆಕ್ಟ್.
ನನ್ನ ಕ್ಷಮಿಸ್ಬಿಡು ಪಾರ್ವತಿ, ಒಂದು ಕ್ಷಣ ನನಗೆ ಸರೋಜಳ ನೆನಪು. ಹೀಗಾಗ್ಬಾರ್ದಿತ್ತು, ಹೀಗಾಗ್ಬಾರ್ದಿತ್ತು. ಈಗ ನನಗೆ ಬಾಳ್ ಕೊಡೋರು ಯಾರು? ತಪ್ಪು ಮಾಡಿಬಿಟ್ಟೆ, ನಿನ್ನ ವಿಷಯದಲ್ಲಿ ನಾನು ತುಂಬಾ ತಪ್ಪು ಮಾಡಿಬಿಟ್ಟೆ. ತಪ್ಪು ಮಾಡಿದ್ದು ನೀವು, ಹಾಳಾಗಿದ್ದು ನಾನು. ಈಗ ನನ್ಗೋಳ್ನ ಯಾರ ಹತ್ರ ಹೇಳಿ, ಹೇಗೆ ಹೇಳಿ? ಬಹಳ ಅಪರೂಪ ಆಗ್ಬಿಟ್ಟಲ್ಲ, ಈ ಕಡೆ ಬರೋದೇ ಬಿಟ್ಬಿಟ್ಟಲ್ವಾ? ಏನ್ ಮಾಡೋದಪ್ಪ, ಕೆಲಸ ಜಾಸ್ತಿ ಗಣಪ. ಮನೆ ಕಡೆ ಎಲ್ಲ ಚೆನ್ನಾಗಿದ್ದಾರ? ಪಾರ್ವತಿ, ಬೆಳಿಗ್ಗೆ ಹಾಲು ಹೊಡೆದೋಯ್ತಮ್ಮ. ಪಾರ್ವತಿ, ಹಾಗೇನೆ ಸ್ವಲ್ಪ ಮಧ್ಯಾಹ್ನ ಬೇಗ ತಗೊಂಡ್ಬಂದು ಕೊಟ್ಬಿಡಮ್ಮ ಹಾಲ. Thank you.
ಒಡೆದಾದ್ಮೇಲೆ ಅದಿನ್ ಯಾವ ಕೆಲ್ಸಕ್ಕೆ ಬರ್ತೇ ಬಿಸಾಕೆ. ಕಣವ್ವ ಪಾರ್ವತಿ ತಾಯಿಂದ ತಬ್ಲಿ ಕಂದ ಹೋದ ಮನೆಗೆ ಕಣ್ಣೀರ ಅಕ್ಕ ಸುಖವ ಆಗ ಬಾಳ್ತಾಳೆ ಅಲ್ವಾ. ಮತ್ತೆ ನಮ್ ಕೃಷ್ಣ ಹಸು ಮಗನಂತ ಹುಡುಗ ಅಂಥವನ್ನ ಕೈ ಹಿಡಿಬೇಕಾದ್ರೆ ನಮ್ ಪಾರ್ವತಿ ಬೋ ಪುಣ್ಯ ಮಾಡಿದ್ಲು. ನಮ್ ಪಾರ್ವತಿ ಏನಾಗವಳೆ, ಏನ್ ತೋರು ಕೈ ತೊಳೆದು ಮುಟ್ಟಂಗವಳೆ, ಅಲ್ಲಂತ ಮನ್ಸವಳ್ದು ನಾವೇನ್ ನೋಡಿಲ್ವೇ ಸಣ್ಣ ಮಗಿನಿಂದ. ಎಲ್ಲೋಗಿದ್ದವ ಇಟೋ ತನಕ ಹಾಲ್ನೂ ಕರ್ದಿಲ್ಲ, ಇನ್ನೂ ಏಟೊಂದು ಕೆಲ್ಸ ಐತೆ. ಎಲ್ಲೋಗಳೋ ಏನೋ ಹುಡುಕೊಂಬಾ ಅಂತ ಲಚ್ಚಿನ್ ಕಳಿಸ್ದೆ. ಹೋಗವ ಹಸನ ಈಚೆ ಕಟ್ಟಾಕಿ ಹಾಲ್ ಕರ್ಕೊಂಡು ತಗೊಂಡೋಗು. Thank you.
ಸರ್ ಇವನು ಇವಳ ಪುಸ್ತಕದ ಮೇಲೆ ನಿಂತು ಚೆಲ್ಲಿ ಹಾಳು ಮಾಡಿಬಿಟ್ಟ ಹೌದು ತಪ್ಪಾಗಿ ಹೋಯ್ತು ತಗೋ ಹೊಡಿ ಸಿಕ್ಕಿದ್ರಿ ಒಂದು ಒಳ್ಳೆ ವಿಷಯ ಹೇಳಿ ತಮ್ಮಿಂದ ಆಶೀರ್ವಾದ ತಗೋಬೇಕಿತ್ತು ಏನು ನನಗೆ ಮದುವೆ ಗೊತ್ತಾಗಿದೆ ಈ ವಿಷಯ ಅವತ್ತೇ ಹೇಳಬೇಕು ಅಂತ ಸ್ಕೂಲ್ಗೆ ಬಂದೆ ಮೇಷ್ಟ್ರೆ ಸ್ಕೂಲ್ ರಜೆ ಆಗಿತ್ತು ಮನೆಗೆ ಬಂದೆ ಮನೆ ಬೀಗ ಹಾಕಿತ್ತು ಸದ್ಯ ತಾವಿಲ್ಲೇ ಸಿಕ್ಕಿದ್ರಲ್ಲ ತುಂಬಾ ಸಂತೋಷ ಕೃಷ್ಣ ಹುಡುಗಿ ಪಾರ್ವತಿ ಅಂತ ಅದೇ ಮೇಷ್ಟ್ರೆ ನಿಮ್ಮ ಮನೆಗೆ ಹಾಲು ಹಾಕ್ತಾಳಲ್ಲ ಅವಳೇ ಕೂಗ್ತಾ ಇದ್ರು ಹಂಗೆ ಹೋಯ್ತಾ ಇದ್ರಲ್ಲ ನಾನು ಮನೆಗೆ ಹೋಗ್ಬೇಕಿತ್ತು ಆಮೇಕ್ ಹೋದ್ರಾಯ್ತು ಬನ್ನಿ ಮೇಷ್ಟ್ರೆ ಮನೆಯೊಳಗೆ ಅಮ್ಮ ಅವರು ಇಲ್ಲ ಏನು ಇಲ್ಲ ಕುಂತ್ಕೊಂಡು ಹೋಗಿ ಕುಂತ್ಕೊಳ್ಳಿ ಮೇಷ್ಟ್ರೆ ಅಮ್ಮ ಅವ್ರ ಮನೆಯಲ್ಲಿ ಇಲ್ಲ ಅಂತ ನಿನ್ ಹಾಗೆ ಹರಟೆ ಹೊಡಿತಾ ಇದ್ರೆ ಆಗ್ತದ ಪಾಪಣ್ಣ ಮಾತ್ ಮನೆ ಕೆಡಿಸ್ತು ತೂತ್ ಒಲೆನ್ ಕೆಡಿಸ್ತು ಅಂತ ಗಾದೆನೇ ಇದೆಯಲ್ಲ ಏನ್ ಮೇಷ್ಟ್ರೆ ಏನಪ್ಪ ಮೇಷ್ಟ್ರು ಮಾತಾಡದೆ ಸುಮ್ಕೆ ಕುಂತ್ಕೊಂಡ್ಬಿಟ್ಟವ್ರೆ ಮೌನವಾಗಿ ತುಂಬಿದ್ ಕೂಡ ತುಳ್ಕೊಲ್ಲ ಅಂತ ಹೇಳಿದ್ವೇನೆ ತಿಳಿವಳಿಕೆ ಲಕ್ಷಣನೇ ಹಾಗೆ ಮಾತು ಕಮ್ಮಿ ಕೆಲಸ ಜಾಸ್ತಿ ಏ ಹಂಗಂತ ನೀನ್ ನಿಂತ್ಕೊಂಡು ಮಾತಾಡ್ತಿರ್ಬೇಡ ಮೇಷ್ಟ್ರಿಗೆ ಒಂದ್ ಸ್ಪೆಷಲ್ ಕಪ್ ಕಾಫಿ ಮಾಡ್ಕೊಂಬಾ ಮೇಷ್ಟ್ರೆ ನೀವ್ ಅದ್ ಯಾವ ಗಳಿಗೆ ಒಳಗೆ ನಮ್ ಕೃಷ್ಣನ್ಗೆ ಸೈಕಲ್ ಶಾಪ್ ಓಪನ್ ಮಾಡಿದ್ರು ಅವ್ರ ಅದೃಷ್ಟನ್ನ ಕುಲಾಯಿಸ್ಬಿಟ್ಟದೆ ಇವಾಗ ಕಂಕಣ ಬಲ ಬೇರೆ ಕೂಡ ಬಂದದೆ ಎಲ್ಲ ನಿಮ್ ಕೈಗುಣ ಮೇಷ್ಟ್ರೆ ಕಾಫಿನು ಕುಡಿತ ಹೋಗ್ಬಿಟ್ಟಲ್ಲಪ್ಪ Thank you.
ಕೃಷ್ಣಪ್ಪ ಟೌನ್ ಹೋಗಿದ್ಯಾ ಹೌದು ಆ ಲಗ್ನ ಪತ್ರಿಕೆ ಕೊಟ್ಟಿದ್ದಲ್ಲ ಪ್ರಿಂಟ್ ಮಾಡೋದಕ್ಕೆ ತಗೊಂಡಿ ಅದು ತಂದೆ ಪುಟ್ಟಣ್ಣವ್ರೆ ಚೆನ್ನಾಗಿದೆಯಲ್ಲ ಅಲೆ ನನ್ನ ಹೆಸರು ಹಾಕ್ಸ್ಬಿಟ್ಟಿದ್ಯಾ ನಿಮ್ಮ ಹೆಸರು ಹಾಕದೇ ಇರಕ್ಕಾಗತ್ತೆ ಪುಟ್ಟಣ್ಣವ್ರೆ ನಿಮ್ಮಗಳ ಸಹಕಾರದಿಂದ ತಾನೇ ನನ್ನ ಕೆಲಸಗಳೆಲ್ಲ ಸಾಂಗವಾಗಿ ನಡೀತಾ ಇರೋದು ಅದು ಅಲ್ಲದೆ ಪುಟ್ಟಣ್ಣವ್ರ ಹೆಸರು ಮಾತ್ರ ಮರಿಬೇಡ ಅಂತ ಅಜ್ಜಿ ಒತ್ತಿ ಒತ್ತಿ ಹೇಳಿದ್ರು ಅದು ಯಾವ ದೊಡ್ಡ ವಿಷಯ ತಗೋ ನೀನು ಹೊರಡಪ್ಪ ಮೂರ್ತಿಗೆ ಇನ್ನು ಎಂಟು ದಿನ ಬಾಕಿ ಇರೋದು ವಾದಿದವರು ನಾನು ಆಗ್ಲೇ ಹೇಳ್ಬಿಟ್ಟಿದ್ದೀನಿ ತುಂಬಾ ಒಳ್ಳೆ ಕೆಲಸ ಮಾಡಿದ್ರಿ ಮತ್ತೆ ನಾನು ಈಗ ಟೌನ್ ಹೋಗಿ ಬರ್ತೀನಿ ಆಮೇಲೆ ಬಾಕಿ ಕೆಲಸ ಎಲ್ಲ ಒಂದೊಂದಾಗಿ ಮಾಡ್ಬಿಡು ಎಲ್ಲ ಭಾರ ನಿಮ್ಮ ಮೇಲೆ ಹಾಕಿದ್ನಲ್ಲ ಪುಟ್ಟಣ್ಣವ್ರೆ ದೇವರಿದ್ದಾನಪ್ಪ ಅವನೇ ಎಲ್ಲ ನಡೆಸ್ಕೊಡ್ತಾನೆ ಪಾರ್ವತಿ ನೋಡು ಲಗ್ನ ಪತ್ರಿಕೆ ಮಾಡ್ಕೊಂಡ್ ಬಂದಿದ್ದೀನಿ ಏನ್ ಪಾರ್ವತಿ ಇಷ್ಟು ದಿವಸ ನಾನು ನೋಡ್ತಿದ್ದ ಹಾಗೆ ನೀನು ಸಂತೋಷದಿಂದ ಹತ್ರ ಓಡ್ ಬರ್ತಾ ಇದ್ದೆ ಇವತ್ ನಾನಾಗಿ ನೀನು ಹುಡ್ಕೊಂಡ್ ಬಂದ್ರು ಮಾತಾಡ್ದೆ ನಿಂತಿದ್ಯಲ್ಲ ಓ ಮದ್ವೆ ಹತ್ರ ಬಂತು ಅಂತ ನಾಚಿಕೆನಾ ಪರವಾಗಿಲ್ವೇ ನೀನು ನಾಚಿಕೆ ಪುಟ್ಕೊಂತೀಯಲ್ಲ ಎಷ್ಟೇ ಆಗ್ಲಿ ಹೆಣ್ಣು ನಾಚಿಕೆ ಸಂಕೋಚ ಆಯಲ್ಲ ಸಹಜ ಇಲ್ ನೋಡು ಲಗ್ನ ಪತ್ರಿಕೆನ ಹೇಗಿದೆ ಅಂತ ಚಿಚಿ ಚಿಚಿ ಇರು ನಾನೇ ತೋರಿಸ್ತೀನಿ ಹ್ಮ್ ಚೆನ್ನಾಗಿದೆ ಅಲ್ಲ ಕೃಷ್ಣಪ್ಪ ಬಂದೆ ಅಜ್ಜಿ ಹಾ ಅಜ್ಜಿ ಹತ್ರ ಕೊಟ್ಟು ಹೋಗಿರ್ತೀನಿ ಆಮೇಲೆ ನೋಡ್ಕೋ ಏನು ಅಲ್ಲ ಮುಖ್ಯವಾದವರಿಗೆ ಕೊಡಕ್ ಆಗ್ಲಿಲ್ವಲ್ಲ ಅಂತ ಎಲ್ಲಿದ್ರು ಬಂದ್ಬಿಡ್ತಾರೆ ಬಿಡು ಮದುವೆ ಅಷ್ಟೊತ್ತಿಗೆ ಅಂದಾಗೆ ಕೃಷ್ಣ ವಿಷಯ ಗೊತ್ತಲ್ಲ ಅವ್ರಿಗೆ ಓ ನಾನು ಅವತ್ತೇ ಎಲ್ಲ ಹೇಳಿದ್ದೀನಿ ಆದ್ರೆ ಮದ್ವೆ ಇಂಥ ದಿವಸ ಅನ್ನಿಸ್ತಿಲ್ಲ ಒಂದ್ ಕೆಲಸ ಮಾಡು ಈ ಪತ್ರಿಕೆನ ಕಿಟಕಿ ಒಳಗಡೆ ಹಾಕ್ಬಿಡು ಛೇ ಛೇ ಲಗ್ನ ಪತ್ರಿಕೆನ ಕೈಯಲ್ಲಿ ಕೊಟ್ರೇನೆ ಮರ್ಯಾದೆ ಅವರೇ ಊರಲ್ಲಿಲ್ಲ ಅಂದ್ಮೇಲೆ ಪತ್ರಿಕೆ ಒಳಗೆ ಹಾಕೇನ್ ಪ್ರಯೋಜನ ಅದು ಸರಿನೇನು ಆದ್ರೆ ನಾಳೆ ನಮ್ಮೇಲೆ ಒಂದು ಅಪವಾದ ಬರಬಾರ್ದು ಅವ್ರಿಗೆ ವಿಷಯ ತಿಳ್ತಾನೆ ಅಂದ್ರೆ ಬೇರೆ ದಾರಿನೂ ಇಲ್ವಲ್ಲ ಒಂದ್ ಕೆಲಸ ಮಾಡು ಈ ಪತ್ರಿಕೆನ ಒಳಗಡೆ ಹಾಕ್ಬಿಡು ಊರಿಗೆ ಬಂದ ತಕ್ಷಣ ಅವ್ರಿಗೆ ಸಿಕ್ಬಿಡ್ತದೆ ಸರಿ ನದ್ಲೆ ಪಾಪಣ್ಣ ಎಲ್ಲೋದ್ನೋ ಏನೋ ಇವನು ಇಷ್ಟೊತ್ತಾದ್ರೂ ಬಂದೇ ಇಲ್ವಲ್ಲ ಇನ್ನೆಲ್ಲ ಅರ್ಧ ಕಾಫಿಗೆ ನಿಂತನೋ ಏನು ನಾನೇ ಇಲ್ಲಿದ್ದೀನಿ ಇನ್ ಯಾವನ್ ಕೊಡ್ತಾನ ಅವನ್ಗೆ ಅರ್ಧ ಕಾಫಿನ ಅಜ್ಜಿ ಅಜ್ಜಿ ಪಾರ್ವತಿ ಪಾರ್ವತಿ ನಿನ್ಗೋಸ್ಕರ ಎಂಥ ಸೀರೆ ತಗೊಬಂದಿದ್ದೀನಿ ಗೊತ್ತಾ ಆರು ತಕ್ಷತಿಗೆ ಕುತ್ಕೊಳ್ಳೋ ಉತ್ಕೊಳ್ಳೋ ದೊಡ್ಡ ಸೀರೆ ನೋಡಿಲಿ ಎಷ್ಟು ಚೆನ್ನಾಗಿದೆ ಇದ್ರ ಡಿಸೈನು ಈ ಸೀರೆ ನೀನು ಉಟ್ಕೊಂಡ್ರೆ ಎಷ್ಟು ಚೆನ್ನಾಗಿ ಕಾಣ್ತೀಯ ಗೊತ್ತಾ ನೋಡೋದಕ್ಕೆ ಸಾವಿರ ಕಣ್ಣಿದ್ರು ಸಾಲದು ಕೃಷ್ಣ ನಾನು ನೀನೇನ್ ಹೇಳ್ತೀಯ ಅಂತ ನನ್ಗೆ ಗೊತ್ತು ಇದಕ್ಕೆಲ್ಲ ತುಂಬಾ ದುಡ್ಡು ಖರ್ಚು ಆಯ್ತು ಅಂತ ತಾನೆ ಅದಲ್ಲ ಕೃಷ್ಣ ನಾನು ನೀನೇನು ಹೇಳ್ಬೇಡ ಸುಮ್ಮನೆ ಇರು ಜೀವನದಲ್ಲಿ ಮದುವೆ ಅನ್ನೋದು ಒಂದೇ ಸಲ ಅಲ್ವಾ ಖರ್ಚಾಗತ್ತೆ ಆಗ್ಲಿ ಬಿಡು ಆ ಪಾರ್ವತಿ ಆಚಾರ್ಯ ಹತ್ರ ಒಡವೆ ಮಾಡ್ಸಕ್ಕಾಗ್ತೀನಿ ರೆಡಿ ಆಗಿರ್ಬೋದು ನೋಡ್ತೀನಿ ಕೃಷ್ಣ ನೀನ್ ಹೇಗೆ ಹೇಳಿ ಏನ್ ಮಾಡ್ಲಿ ಅಮ್ಮ ಸಣ್ಣ ಮಗಿನಾಗೆ ನನ್ ಕರ್ಕೊಂಡು ಹೋಗ್ದೆ ಯಾಕ್ ಬಿಟ್ಟು ಹೋದ್ಯಮ್ಮ ಯಾವ ಜೀವದ ಹಾದಿ ಎಲ್ಲೆಲ್ಲಿ ತೆರೆವುದು ಯಾವ ಬೀದಿಯ ತುದಿಯೆಲ್ಲೋ ಯಾವ
ಜೀವದ ಹಾದಿ ಎಲ್ಲೆಲ್ಲಿ ತೆರೆವುದು ಯಾವ ಬೀದಿಯ ತುದಿಯೆಲ್ಲೋ ಹೋಗದೆ ತೀರದು ವಿಧಿ ಬಂದು ಕರೆಯಲು ದೈವದ ಎದೆಯೂ ಬರಿ ಕಲ್ಲೋ ದೈವದ ಎದೆಯೂ ಬರಿ ಕಲ್ಲೋ ಯಾವ ಜೀವದ ಹಾದಿ ಎಲ್ಲೆಲ್ಲಿ ತೆರೆವುದೋ ಯಾವ ಬೀದಿಯ ತುದಿಯೆಲ್ಲೋ ಬಡಿಸಿದ ಬಯಕೆಯ ಉಣಿಸು ಹಾದಿಯ ಹಕ್ಕಿಯ ಕಾಲಾಯಿತೆ ಬಾಲಕಿ ಬಡಿಸಿದ ಬಯಕೆಯ ಉಣಿಸು ಹಾದಿಯ ಹಕ್ಕಿಯ ಕಾಲಾಯಿತೆ ತಾಳಿಯ ಪಡೆಯಲು ಕಾದಿದ್ದ ಬಾಳನು ಆಳದ ಚಿಂತೆ ಆವರಿಸಿತೆ ಆಳದ ಚಿಂತೆ ಆವರಿಸಿತೆ ಯಾವ ಜೀವದ ಹಾದಿ ಎಲ್ಲೆಲ್ಲಿ ತೆರೆವುದೋ ಯಾವ ಬೀದಿಯ ತುದಿಯೆಲ್ಲೋ ದನಿ ತುಂಬಿ ಬೀಗಿದ ದೇಗುಲ ಬೀಳಾಯಿತೆ ಓಲಗ ಜಾಗಟೆ ಶಂಖದ ದನಿ ತುಂಬಿ ಬೀಗಿದ ದೇಗುಲ ಬೀಳಾಯಿತೆ ಒಲುಮೆಯ ತೈಲದಲ್ಲಿ ಉರಿದಂಥ ದೀಪವು ಒಲೆದಾಡಿ ಗಾಳಿಗೆ ಬೆಳಕಾರಿತೆ ಒಲೆದಾಡಿ ಗಾಳಿಗೆ ಬೆಳಕಾರಿತೆ ಯಾವ ಜೀವದ ಹಾದಿ ಎಲ್ಲೆಲ್ಲಿ ತೆರೆವುದೋ ಯಾವ ಬೀದಿಯ ತುದಿಯೆಲ್ಲೋ ಹೋಗದೆ ತೀರದು ವಿಧಿ ಬಂದು ಕರೆಯಲು ದೈವದ ಎದೆಯೂ ಬರಿ ಕಲ್ಲೋ ದೈವದ ಎದೆಯೂ ಬರಿ ಕಲ್ಲೋ ಯಾವ ಜೀವದ ಹಾದಿ ಎಲ್ಲೆಲ್ಲಿ ತೆರೆವುದೋ ಯಾವ ಬೀದಿಯ ತುದಿಯೆಲ್ಲೋ 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 ಪಾರ್ವತಿ ಯಾಕವ ಇನ್ನು ಇಲ್ಲೇ ನಿಂತಿದ್ಯಾ ಯಾಕವ ಸಪ್ಪಗಿದ್ಯಾ ಮೈಯಾಗ ಹುಷಾರಿಲ್ವಾ ಅಜ್ಜಿ ನಾನು ಮದ್ವೆ ಆಗಲ್ಲ ಅಯ್ಯೋ ಹುಚ್ಚು ಹುಡುಗಿ ಹೆಂಗ್ಸಾಗ ಹುಟ್ಟಿದ ಮೇಲೆ ಮದುವೆ ಮಾಡ್ಕೊಳ್ದೆ ಇರಕ್ಕಾಯ್ತದೇನವ್ವ ಹುಡುಗ ದೂರದವನಾಗಿದ್ರೆ ಸ್ವಲ್ಪ ಭಯ ಪಡಬೇಕಾದ್ದೆ ಪಾರ್ವತಿ ಎಂಥ ಮನಸವ್ವ ನಿಂದು ಕೈಲಾಗದೆ ಮುದುಕಿನ ಏನೂ ಅರಿದೆ ಲಚ್ಚಿನ ಬಿಟ್ಬಿಟ್ಟು ಹೋಗ್ಬೇಕಲ್ಲ ಅಂತ ಅಳ್ತಿದ್ಯೇನವ್ವ ಯೋಚನೆ ಮಾಡಬೇಡ ಕಣವ್ವ ಹಂಗಲ್ಲ ಅಜ್ಜಿ ನನಗೆ ಮದುವೆ ಬೇಡ ಅಲ್ಲವ್ವ ಒಂದಲ್ಲ ಒಂದ್ ದಿವಸ ಗಂಡನ ಮನೆಗೆ ಹೋಗ್ಬೇಕಾದ್ದು ಹೆಣ್ಣಿನ ಕರ್ತವ್ಯ ಅಲ್ಲೇನವ್ವ ಹೇಗೆ ಹೇಳಿದ್ದೆ ನಿನಗೆ ನಾನು ಯಾರನ್ನೂ ಮದುವೆ ಆಗಲ್ಲ ಎಲ್ಲ ಹಿಂಗೆಯ ಮದುವೆ ಆಗಿ ಗಂಡನ ಮನೆಗೆ ಹೋದ್ಮೇಲೆ ನಮ್ ನೆನ್ಪೇ ಇರಕ್ಕಿಲ್ಲ ಕೃಷ್ಣ ಅಂಥವನಲ್ಲ ಕಣವ್ವ ನಮ್ ಮನೆಗೆ ಒಂದ್ ಹಿಂದಿ ಕಾಯ್ತದೆ ಯೋಚನೆ ಮಾಡ್ಬೇಡ ಕಣವ್ವ ಇವತ್ತು ಕಾರ್ತಿಕ್ ಸೋಮವಾರ ಬೇಗ ನೀರು ಇಕ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಬ ಹೋಗವ್ವ
ಪಾರ್ವತಿ, ದೇವಸ್ಥಾನಕ್ಕೆ ಹೋಗಿದ್ಯಾ? ಏನ್ ಬಿಡ್ಕೊಂಡೆ ದೇವರಲ್ಲಿ? ನನಗೊತ್ತು, ಹೇಳ. ನಮ್ ಸಂಸಾರ ಸುಖವಾಗಿ ಸಾಗಿ ಮುಂದಿನ ವರ್ಷದ ಅಷ್ಟೊತ್ತಿಗೆ ಮನೆ ಬೆಳಗುವಂತ ಒಂದ್ ಗಂಡ್ ಮಗು ಆದ್ರೆ ನಾವಿಬ್ರು ಬಂದು ಪೂಜೆ ಮಾಡಿಸ್ತೀವಿ ಅಂತ ತಾನೇ ಕೇಳ್ಕೊಂಡಿರ್ತೀಯ? ಕೃಷ್ಣ, ಪಾರ್ವತಿ, ಯಾಕೆ ಕಣ್ಣಲ್ಲಿ ಇರು? ಏನಿಲ್ಲ, ಇದು ಕಾಯಿ ಕೆಟ್ಟೋಗಿದೆ ಅಂತನಾ? ಹೌದು ಹೌದು ಕೃಷ್ಣ, ಕೆಟ್ಟಿದ್ದು ಯಾವುದಕ್ಕೂ ಆಗಲ್ಲ ಪಾರ್ವತಿ. ಕೆಟ್ಟಿದ್ದು ಆಗಲ್ಲ, ಕೆಟ್ಟಿದ್ದು ಯಾವುದಕ್ಕೂ ಆಗಲ್ಲ. ಹೋಗ್ಲಿ ಬಿಡು, ಅದಕ್ಕೆ ಯಾಕೆ ಅಷ್ಟೊಂದು ಬೇಜಾರು ಮಾಡ್ತಿದ್ಯಾ? ಬೇರೆ ತಗೊಂಡ್ಬಂದು ಪೂಜೆ ಮಾಡ್ತಿದ್ರಾಯ್ತು. ನೋಡು, ನಾಳೆ ಮಾಡ್ಕೊಂಡ್ಬಂದಿದ್ದೀನಿ ನೋಡಿಲ್ಲಿ. ಬೇಡ ಕೃಷ್ಣ, ಬೇಡ, ನನ್ ಮುಟ್ಬೇಡ, ಮುಟ್ಬೇಡ. ಯಾಕೆ ಪಾರ್ವತಿ, ನಿನ್ನೆ ನಾನು ಎಷ್ಟೊಂದು ಆಸೆ ಇಟ್ಕೊಂಡಿದ್ದೀನಿ, ಎಷ್ಟೊಂದು ಕನಸು ಕಟ್ಕೊಂಡಿದ್ದೀನಿ. ನಾಳೆ ನಿನ್ ಮದುವೆ ಆಗೋನು ನಾನು, ನನ್ ಹೆಂಡತಿ ಆಗೋಳು ನೀನು. ನಿನ್ ಮುಟ್ಟೋಷ್ಟು ಹಕ್ಕು ನನಗಿಲ್ವಾ? ನಿನಗೆ ಹಕ್ಕಿದೆ ಕೃಷ್ಣ, ಆದ್ರೆ ಆದ್ರೆ ಆ ಯೋಗ್ಯತೆ ನನಗಿಲ್ಲ. ಯಾಕಿಲ್ಲ? ನಿನ್ನಂಥವ್ರು ಕೈ ಹಿಡಿಬೇಕಾದ್ರೆ ನಾನು ಎಷ್ಟು ಪುಣ್ಯ ಮಾಡಿದ್ದೆ ಪಾರ್ವತಿ. ನಾನು ಎಲ್ಲೋ ಹುಟ್ಟಿದೆ, ಎಲ್ಲೋ ಬೆಳೆದೆ, ಯಾವ ಜನ್ಮದ ಋಣಾನು ಬಂದವೋ ಏನೋ, ವಿಧಿ ನಮ್ಮಿಬ್ಬರನ್ನ ಒಟ್ಟಿಗೆ ಸೇರಿಸ್ತು. ಈಗ ನಿನ್ ಕೈ ಹಿಡಿಯೋದು ನನ್ ಭಾಗ್ಯ ಅಲ್ವಾ? ಬೇಡ ಕೃಷ್ಣ, ಬೇಡ, ನನ್ ಕೈ ಹಿಡಿಯೋದ ತಪ್ಪು ಮಾಡಬೇಡ, ಮರ್ತು ಬಿಡು. ಮರೆಯೋದ? ಏನ್ ಮಾತಾಡ್ತಾ ಇದೆಯಾ ಪಾರ್ವತಿ, ತಮಾಷೆ ಮಾಡ್ತಾ ಇಲ್ಲ ತಾನೆ? ತಮಾಷೆ ಮಾಡ್ತಾ ಇಲ್ಲ ಕೃಷ್ಣ, ನಿಜ ಹೇಳ್ತಾ ಇದ್ದೀನಿ. ನನ್ ಮದ್ವೆ ಆಗೋ ಆಸೆ ಬಿಟ್ಬಿಡು. ಯಾಕೆ ಹುಚ್ಚುಚ್ಚ ಮಾತಾಡ್ತಿದ್ಯಾ ಪಾರ್ವತಿ? ಮದ್ವೆ ಹತ್ರ ಬಂತು, ಲಗ್ನ ಪತ್ರಿಕೆ ಎಲ್ಲ ಹಂಚಿಬಿಟ್ಟಿದ್ದೀನಿ, ಇಷ್ಟೊಂದು ಏರ್ಪಾಟ್ ಮಾಡ್ಕೊಂಡ್ ಮೇಲೆ ಮದ್ವೆ ಆಸೆನೆ ಮರ್ತು ಬಿಡು ಅಂತಿದ್ಯಲ್ಲ, ಈ ಮಾತು ಹೇಳೋಕ್ಕೋಸ್ಕರನೇ ನೀನು ನನ್ನಲ್ಲಿ ಇಷ್ಟೊಂದು ಆಸೆ ಹುಟ್ಟಿದ್ಯಾ ಪಾರ್ವತಿ? ಅವತ್ ನೀನೇ ಆ ಹೂ ಕೊಟ್ಟೆ, ನಿನ್ನ ಪ್ರೀತಿ ಮನಸ್ಸನ್ನ ನನಗೆ ಒಪ್ಪಿಸ್ದೆ, ಇವತ್ತು ಅದೇ ಮನಸ್ಸನ್ನ ಮುರಿತಾ ಇದೆಯಲ್ಲ, ಇದು ಸರಿನಾ ಪಾರ್ವತಿ? ಕೃಷ್ಣ, ಇಷ್ಟೊಂದು ಆಸೆ ಇಟ್ಕೊಂಡಿರೋ ನಿನ್ ಮನಸ್ಸನ್ನ ಮುರಿಬಾರ್ದು ಅಂತಾನೆ ಇಷ್ಟು ದಿನ ನಿನ್ಗೆ ನಾನು ಹೇಳಕ್ಕಾಗ್ಲಿಲ್ಲ ಕೃಷ್ಣ, ಹೇಳಕ್ಕಾಗ್ಲಿಲ್ಲ. ನನ್ನಿಂದ ನೀನ್ ದೂರ ಆಗೋದಾದ್ರೆ ನಾನಂತೂ ಖಂಡಿತ ಬದುಕಿರೋಲ್ಲ. ಹಾಗನ್ಬೇಡ ಕೃಷ್ಣ, ನೀನ್ ಬದುಕಿರ್ಲೇಬೇಕು, ಸಾಯೋದಾದ್ರೆ. ನಾವು ಬಯಸುವಂತ ತಪ್ಪನ ನೀನೇನ್ ಮಾಡಿದೀಯಾ ಹೇಳು? ಹೇಗಿರ್ಲಿ ಕೃಷ್ಣ, ನಾನು ನಾನು ಕೆಟ್ಟಿದ್ದೀನಿ. ಪಾರ್ವತಿ, ಹೌದು ನಿಜವಾಗ್ಲೂ ನಾನು ಕೆಟ್ಟಿದ್ದೀನಿ. ಬೇಡ ಬೇಡ ಪಾರ್ವತಿ, ಹಾಗೆಲ್ಲ ಹೇಳ್ಬೇಡ. ನೀನ್ ನನ್ ಮದುವೆ ಮಾಡ್ಕೊಂಡಿದ್ರು ಚಿಂತೆ ಇಲ್ಲ, ಆದ್ರೆ ಕೆಟ್ಟೋಗಿದ್ದೀನಿ ಅಂತ ಮಾತ್ರ ಹೇಳ್ಬೇಡ. ಸುಳ್ಳಲ್ಲ, ನಾನ್ ಕೆಟ್ಟಿರೋದು ಸತ್ಯ, ನಾನಾಗೆ ಕೇಳಲಿಲ್ಲ. ಆದ್ರೆ ಆ ಸಮಯದಲ್ಲಿ ನನ್ ಮಾನ ಕಾಪಾಡ್ಕೊಳಕ್ಕೂ ನನ್ನಿಂದ ಆಗ್ಲಿಲ್ಲ. ಇಷ್ಟಾದ್ಮೇಲೂ ಮದ್ವೆ ಆಗಿ ನಿಂಗ್ ಮೋಸ ಮಾಡಕ್ಕೆ ನಂಗಿಷ್ಟ ಇಲ್ಲ ಕೃಷ್ಣ, ನಂಗಿಷ್ಟ ಇಲ್ಲ. ಹಾಗಾದ್ರೆ ಇಷ್ಟು ದಿವಸ ನೀನ್ ಯಾಕೆ ಹೇಳಿಲ್ಲ? ನಿನ್ ಕೆಡ್ತವ್ರು ಯಾರು ಹೇಳು? ಅದನ್ನೆಲ್ಲ ಕೇಳ್ಬೇಡ ಕೃಷ್ಣ, ನಾನ್ ಹೇಳಲ್ಲ. ನೀನ್ ಹೇಳ್ಬೇಕು, ನಾನ್ ಬಿಡಲ್ಲ, ನೀನ್ ಹೇಳಲೇಬೇಕು. ಹೇಳಲ್ಲ, ನಾನ್ ಹೇಳಲ್ಲ. ಯಾಕೆ ಹೇಳಲ್ಲ? ನೀನ್ ಹೇಳ್ತಾ ಇದ್ರೆ ನಿನ್ನೆಲ್ಲ ಕೊಲ್ಲ ಹಾಕ್ತೀನಿ. ಯಾರು ಹೇಳು? ನಾನು. ಅವಳನ್ನ ಯಾಕೆ ಕೊಲ್ಲೋಕ್ ಹೋಗ್ತೀಯ? ನನ್ ಕೊಂದ್ಬಿಡು. ಈ ಹೇಸಿಗೆ ಜನ್ಮ ಹೊತ್ತು ಬದುಕಿರೋದಕ್ಕಿಂತಲೂ ಸಾಯೋದೇ ಮೇಲು. ನಾನು ಮಾಡಿದ ತಪ್ಪಿಗೆ ನನ್ನ ಮೇಲೆ ನನಗೇ ಹೇಸಿಗೆ ಬಂದ್ಬಿಟ್ಟಿದೆ. ನಾನು ಮಾಡಿದ ಪಾಪಕ್ಕಾಗಿ ನನ್ನ ಹೆಂಡತಿ ಈ ಮಗುನೂ ಬಿಟ್ಟು ನನ್ನ ಅನಾಥನಾಗಿ ಮಾಡ್ಬಿಟ್ಟು ಹೋಗ್ಬಿಟ್ಲು.
ನನಗಿಷ್ಟೆ ಶಿಕ್ಷೆ ಸಾಲದು ಕೃಷ್ಣ. ಅದಕ್ಕೆ ಈ ಹಳ್ಳಿಯವರೆಲ್ಲ ಸೇರಿ ನನಗೆ ಏನು ಶಿಕ್ಷೆ ಕೊಟ್ಟರು ಅನುಭವಿಸಬೇಕು ಅಂತಲೇ ಬಂದಿದ್ದೀನಿ. ಜೀವದ ಹಾದಿ ಎಲ್ಲೆಲ್ಲಿ ತೆರೆವುದು, ಯಾವ ಬೀದಿಯ ತುದಿ ಎಲ್ಲೋ ಹೋಗದೆ ತೀರದು, ಬಿಧಿ ಬಂದು ಕರೆಯಲು ದೈವದಯ್ಯದೆ ಬರಿಕಲ್ಲೋ, ದೈವದಯ್ಯದೆಯು ಬರಿಕಲ್ಲೋ. ಯಾವ ಜೀವದ ಹಾದಿ ಎಲ್ಲೆಲ್ಲಿ ತೆರೆವುದು, ಯಾವ ಬೀದಿಯ ತುದಿಯಲ್ಲೋ ತುದಿಯಲ್ಲೋ.